ప్రాధాస్వామి సంగతి చరణాల్లో వినండి. దయచేసి మొబైల్ స్విచ్ ఆఫ్ చేసుకొచ్చిందిగా వినండి. ప్రాధాస్వామి నిరంకార నిర్గుణ
ಮಹಾತ್ಮರೇ ತಿಳಿಸ್ತಾ ಇದ್ದಾರೆ, ನೀವು ಸತ್ಸಂಗಿ ಅಂದ್ರೆ ನಿಮ್ ಧರ್ಮ ಏನಿದೆ ಈಗ ಗುರು ಏನ್ ಹೇಳ್ತಾರ ಅದ್ರ ಮೇಲೆ ನಡೆಯುತ್ತೆ, ಮನಸ್ಸು ಹೇಳ್ದಂಗೆ ನಡೀಬಾರದು. ಈಗ ಇಲ್ಲೇವರೆಗೆ ನಾವು ಮನಸ್ಸು ಹೇಳ್ದಂಗೆ ನಡೀತೇವೆ, ಅದಕ್ಕೆ ನಾವು ಪ್ರಪಂಚಿಕರು, ಮನಸ್ಸಂಗಿ ಪ್ರಪಂಚಿಕರು. ಈಗ ನಮ್ದು ಉದ್ದೇಶ ಏನಿರ್ಬೇಕು, ಗುರು ಹೇಳ್ದಂಗೆ ನಡೀಬೇಕು, ಆವಾಗ ನಾವು ಸತ್ಸಂಗಿ ಆಗ್ತೇವೆ. ಇಲ್ಲಾಂದ್ರೆ ಮನಕ್ಕೆ ಸಂಗಿ, ನಾವು ಸತ್ಸಂಗಿ ಅಲ್ಲ, ಪ್ರಪಂಚಿಕರ ಹಾಗೆ ನಾವು ಹಾಗೆ, ಅವ್ರದಲ್ಲೇ ನಮ್ದಲ್ಲಿ ಎಂತ ಹೇಳ ಇರುತ್ತೆ. ಅವರು ಹಗಲ ರಾತ್ರಿ ಸಂಸಾರ ಚಿಂತೆ ಮಾಡಿ ಬಾಧೆ ಬೀಳ್ತಾ ಇರ್ತಾರ, ನಾವು ಅದೇ ಕಥೆ. ಅವರಿದ್ದಂಗೆ ನಾವು ಹಗಲ ರಾತ್ರಿ ಸುಲ್ ಸಂಸಾರ ಚಿಂತೆ ಮಾಡಿ ಬಾಧೆ ಬೀಳ್ತಾ ಇರುತ್ತೆ, ನಮ್ದಲ್ಲಿ ಅವ್ರದಲ್ಲೇ ಎಂತ ಹೇಳ ಇದೆ. ಯಾಕೆ ಅವ್ರ ಮನಸ್ಸು ಮಾತು ಕೇಳೇ ಬಾಧೆ ಬೀಳದೆ, ನಾವು ಮನಸ್ಸು ಮಾತು ಕೇಳ ಬಾಧೆ ಬೀಳುತ್ತೇವೆ, ನಮ್ದಲ್ಲಿ ಅವ್ರದಲ್ಲಿ ಎಂತ ಹೇಳ ಹೇಳ ಆಗ್ಬೇಕಲ್ಲ. ನಿಮ್ಗೆ ನೋಡಿದ್ದಕ್ಕೆ ಬೇರೆಯವ್ರು ತಿಳ್ಕೋಬೇಕು ಇವ್ರು ಯಾರನ್ನ ಪೂರಾ ಗುರು ಶಿಷ್ಯರು ಅಂತ. ಮತ್ತೆ ಅಂತ ಪರಿವರ್ತನೆ ನಮ್ಮೊಳಗೆ ಬರ್ಲಿಲ್ಲ ಅಂದ್ರೆ ನಮ್ಮ ಆಚಾರ ವಿಚಾರ ವ್ಯವಹಾರ ಚೇಂಜ್ ಆಗಬೇಕು. ಮುಂದೆ ಇದ್ದಂಗೆ ಇತ್ತು ಅಂದ್ರೆ ಲಾಭ ಏನು? ಅದಕ್ಕೆ ಗುರು ಏನ್ ಹೇಳ್ತಾರೆ, ಸಂಸಾರದಲ್ಲೇ ಇರ್ರಿ, ನಿಮ್ಗೆ ಮಕ್ಕಳ ಮರಿ ಬಿಡ ಕೆಲಸ ಇಲ್ಲ, ಕಾವೇ ಬಟ್ಟೆ ಉದ್ವಾಸ ಹಾಕೊಂಡು ಅಡವಿಗೆ ಹೋಗೋ ಕೆಲಸ ಇಲ್ಲ, ಎಲ್ಲನೇ ಗುಡಿ ಮತ್ತೆ ಆಶ್ರಮದಲ್ಲಿ ಸೇರೋ ಕೆಲಸ ಇಲ್ಲ, ನಿಮ್ ಕುಟುಂಬ ಪರಿವಾರದಲ್ಲಿ ಇರ್ರಿ. ಆದ್ರೆ ಈಗ ಇಲ್ಲೇವರೆಗೆ ನಾವು ಸಂಸಾರ ಚಿಂತೆ ಮಾಡ್ಕೊಂಡು ಸಂಸಾರ ಮಾಡಿದ್ದಾಯ್ತು, ಈಗ ಗುರು ನಾಮ ಚಿಂತೆ ಮಾಡ್ಕೊಂಡು ಸಂಸಾರ ಮಾಡಬೇಕು. ಇಷ್ಟೇ ಹೇಳ, ಸಂಸಾರ ಬಿಡೋದಲ್ಲ, ಸಂಸಾರದಲ್ಲಿ ಇದ್ದು ಈ ಕಾರ್ಯ ಮಾಡೋದು, ಆವಾಗ ನಾವು ನಿಜವಾದ ಸತ್ಸಂಗಿ. ನಾಮ ಚಿಂತೆ ಮಾಡ್ಕೊಂಡು ನಾಮ ಸ್ಮರಣ ಮಾಡ್ಕೊಂಡು ಸಂಸಾರ ಮಾಡುತ್ತೆ. ಯಾವಾಗ ನಾಮ ಸ್ಮರಣ ಮಾಡ್ಕೊಂಡು ನಾವು ಸಂಸಾರ ಮಾಡ್ತೀವಿ, ಗುರುವಿಗೆ ದಯಾ ಮಾಡಲಿಕ್ಕೆ ಅವಕಾಶ ಸಿಗ್ತವ. ಸ್ವಂತರು ದಯಾಲರು, ಅವ್ರ ಹತ್ರ ಏನು ಕಡಿಮೆ ಅಲ್ಲ, ಅವರು ಕೊಡಲಿಕ್ಕೆ ಅವತಾರ ಧಾರಣೆ ಮಾಡಿ ಬಂದಿರ್ತಾರೆ, ನಾವು ತಗೊಂಬಕ್ಕೆ ತಯಾರಿಲ್ಲ. ನಾವು ಬಿಸಿಲು ಸಂಸಾರ ಚಿಂತೆ ಮಾಡಿ ಬಾಧೆ ಬಿಡ್ತಾ ಇದ್ದೆ, ನಾನು ಚಿಂತೆ ಮಾಡ್ಕೊಂಡು ಆನಂದವಾಗಿರ್ರೆ ಅಂತ ಮಾನವ ಅವ್ರು ಹೇಳ್ತಾರೆ. ನಾನು ಚಿಂತೆ ಮಾಡೋಕೆ ತಯಾರಿಲ್ಲ, ಮತ್ತೆ ಗುರು ಕೃಪೆ ಹೆಂಗ್ ಸಿಗ್ತದೆ, ನಮ್ದಲ್ಲೇ ಮಾರ್ಪ ಹೆಂಗ್ ಬರ್ತದೆ, ಇದೇ ವಿಷಯ ನಾವು ರೋಜ್ ತಿಳಿಸ್ತೀವಿ. ಯಾಕೆ ನಮ್ಮ ಮನಸ್ಸಲ್ಲೇ ಅದು ಗಟ್ಟಿ ಆಗಲಿ ಅಂತ. ಅದಕ್ಕೆ ಯಾಕೆ ಗುರುವಿನ ಹತ್ರ ಓದಿವಿ, ನಮ್ಮ ವ್ಯಾಪಾರ ಬಾಕ್ ಚೆನ್ನಾಗಿ ನಡೀತು ಅಂತ, ಏನೇನ ಕಾಯಿಲೆ ದೂರ ಆಗ್ತಾವ ಅಂತ, ಇಲ್ಲದೆ ಧನ ಲಾಭ ಸಿಗ್ತಾವ ಅಂತ ಇಲ್ಲ. ಗುರುವಿನ ಹತ್ರ ಹೋಗಿದ್ದೆ ಮತ್ತೆ ಮತ್ತೆ ಉತ್ತರ ಸಾವಕ್ಕೆ ಬರಬಾರ್ದಂತ ಮುಕ್ತಿಗೋಸ್ಕರ. ಮತ್ತೆ ಆ ಜವಾಬ್ದಾರಿ ಗುರು ತಗೊಂಡ, ಈಗ ಅವ್ರ ಮಾತು ಕೇಳ್ಬೇಕಲ್ಲ, ನಿಮ್ ಜವಾಬ್ದಾರಿ ಗುರುವಿನ ಹತ್ರ ಇದೆ. ಯಾವ ದಿವಸ ಸ್ವಂತರ ನಾಮ ಕೊಡ್ತಾರೆ, ನಿಮ್ ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ತದೆ. ಧರ್ಮರಾಜ್ ಡಿಪಾರ್ಟ್ ಇಂದ ನಿಮ್ ಕರ್ಮದ ರೆಕಾರ್ಡ್ ಗುರು ಆಫೀಸ್ಗೆ ಬಂದ್ಬಿಡ್ತದೆ, ಗುರುವಿನ ಸಮಾಗಮ ಬರ್ತದೆ, ಗುರು ಹತ್ರ ಬರ್ತದೆ. ನಿಮ್ಗೆ ಧರ್ಮರಾಯಕ್ಕೆ ಸಂಬಂಧ ಇಲ್ಲ, ಶಾಸ್ತ್ರ ಪುರಾಣಕ್ಕೆ ಏನು ಸಂಬಂಧ, ಏನಿಲ್ಲ. ನಮ್ಮ ಸತ್ಸಂಗಿರ ಮೇಲೆ
ಶಾಸ್ತ್ರ ಪುರಾಣ ಒಳ್ಳೇದು ಕೆಟ್ಟದ್ದು ಇವೆಲ್ಲ ಯಾವ ಪ್ರಭಾವ ಬಿಡೋದಿಲ್ಲ. ಯಾಕೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ, ಅಲ್ಲಿ ಇದ್ದಿದ್ರೆ ಬಿಡ್ತಿದ್ದು. ಗುರು ಆಫೀಸ್ಗೆ ಬಂದಿದೆ, ಏನ್ ಮಾಡ್ಬೇಕೋ ಗುರುವೇ ಮಾಡ್ಬೇಕು. ಲಾಸ್ಟ್ ಟೈಮ್ ಸಾಯುವಾಗ ಗುರುವೇ ಬರ್ಬೇಕು. ಎಂದೂ ಬರ್ಕೊಡೋದಿಲ್ಲ. ಮತ್ತೆ ಇಷ್ಟೆಲ್ಲ ಅವ್ರು ನಮ್ಗೋಸ್ಕರ ಮಾಡ್ತಾರಲ್ಲ, ನಾವು ಅವ್ರ ಮಾತು ಯಾಕೆ ಕೇಳಬಾರ್ದ? ಅವ್ರೇನಾದ್ರು ಕೆಟ್ಟದನ್ನು ಹೇಳೋದಿಲ್ಲಲ್ಲ, ಮನೆ ಮಾಡಿಗೆ ಬಿಡಲಿಕ್ಕೆ ಏನಂತ ಹೇಳೋದಿಲ್ಲ. ನಾವ್ ಸುಮ್ಮನೆ ಮಾಡ್ಕೊಂಡು ನಡೀರಂತ ಅಷ್ಟೇ. ಯಾಕೆ ಸಂಸಾರ ಚಿಂತೆ ಮಾಡ್ಕೊಂಡು ಆಯಾಯ ಮಾಡ ಬಾಧೆ ಬಿಡ್ತಾ ಇದ್ರೆ, ನಾಮ ಸುಮ್ರನ್ ಮಾಡ್ಕೊಂಡು ಆನಂದವಾಗಿದ್ರೆ ನೋಡ್ರಿ ಮಾಡ್ಕೊಂಡು. ನಾಮ ಸುಮ್ರನ್ ಮಾಡ್ಕೊಂಡು ಹೋದ್ರೆ ಕಷ್ಟ ಇಲ್ಲ, ನಷ್ಟ ಇಲ್ಲ, ಬಾಧ ವ್ಯಾಧಿ ಇಲ್ಲ, ಆನಂದವೇ ಆನಂದ. ಸಂಸಾರ ಚಿಂತೆ ಮಾಡ್ಕೊಂಡು ಹೋದ್ರೆ ಕಷ್ಟ ನಷ್ಟ ವ್ಯಾಧಿ 84 ಲಕ್ಷ ಜೀವರಾಶಿ ಸುತ್ತಾಕ್ತದೆ ನೋಡ್ರಿ. ಯಾವ್ದು ಬೇಕು ಆದ್ರೆ ನಾವ್ ಅದೇ ಬೇಕು ಅಂತ ಹೋಗ್ತೀವಿ. ಸುಳ್ಳು ಸಂಸಾರ ಚಿಂತೆ ಮಾಡ್ತೀವಿ. ನಮ್ಗೆ ಗೊತ್ತು ಸಂಸಾರ ಸುಳ್ಳು. ನಮ್ ತಾತ ಬರ್ತಾತ ಯಾಕೆ ಬಿಟ್ಟೋದು? ನಾಳೆ ನಾವು ಬಿಟ್ಟು ಹೋಗ್ರೆ, ನಾವು ಬಂದಿದ್ದೇವೆ ದಾರಿಗೆ, ಅಲ್ಲೇ ಸಮೀಪ. ನಮ್ ಟೈಮ್ ಹೋಗ್ಬಿಡ್ತಾ ಇದೆ ವಾಯು ವೇಗವಾಗಿ. ನೋಡ್ರೆ ಅವ್ರ ಹೆಂಗ್ ಬಿಟ್ಟು ಹೋದ್ರು, ನಾಳೆ ನಾವು ಬಿಟ್ಟು ಹೋಗೋರೆ. ಅವ್ರೇನ್ ತಗೊಂಡು ಹೋಗ್ಲಿಲ್ಲ, ನಾವು ತಗೊಂಡು ಹೋಗಕ್ಕಿಲ್ಲ. ಅದಕ್ಕೆ ನಿಮ್ ಆತ್ಮ ಮೇಲೆ ದಯ ಮಾಡ್ಕೊಳ್ರೆ. ಆತ್ಮ ಈ ಕಾಲ್ ಮತ್ತೆ ಮಾಯಾ ಜಾಲದಲ್ಲಿ ಬಂದು ಎಷ್ಟು ಬಾಧೆ ಬಿಡ್ತಾ ಇದೆ. ನಾಳೆದು ಚಿಂತೆ, ನಾಳದೊಂದು ಚಿಂತೆ, ಮತ್ತೆ ಏನೇನ ಕಷ್ಟ ನಷ್ಟ. ಯಾಕೆ ನಾವು ಮಾಡ್ಕೊಂಡಿರೋದೆ? ನಾವು ಸುಮ್ಮನೆ ಮಾಡ್ಕೊಂಡು ಆನಂದವಾಗಿದ್ರು ಅಂದ್ರೆ ಯಾರು ತಯಾರಿಲ್ಲ? ಸಂಸಾರ ಚಿಂತೆ ಮಾಡಿ ಬಾಧೆ ಬಿಡಕ್ಕೆ ತಯಾರಿದ್ದೀವಿ ನೋಡ್ರಿ. ಮತ್ತೆ ತಪ್ಪೆ ಯಾರ್ದು ಇದೆ ಗುರುವಿಂದ ನಮ್ದು? ನಾವು ಹಗಲ ರಾತ್ರಿ ಸಂಸಾರ ಚಿಂತೆ ಮಾಡಿ ಗುರುವೇ ದಯ ಮಾಡ್ರೆ ಯಾರ ಮೇಲೆ ದಯ ಮಾಡಬೇಕು? ನಾವು ಮಾಡೋದು ಸಂಸಾರ ಚಿಂತೆ, ಸಂಸಾರ ಕಾಲ್ ಮತ್ತೆ ಮಾಯೋದು ಇದೆ. ಅವ್ರು ದಯ ಮಾಡ್ಬೇಕು, ನಾವ್ ಯಾಕೆ ಮಾಡ್ಬೇಕು? ನಮ್ಮ ಕೇಳಿದ್ರಲ್ಲ ದಯ ಮಾಡದೆ. ನೀವು ಕೇಳೋದು ಮನಸ್ಸು ಮಾತ್ರ, ಮನಸ್ಸು ಮಾತು ಕೇಳಿ ನಡೆಯೋರು ಕಾಲು ದಯ ಮಾಡ್ತಾನ. ಮನಸ್ಸು ಕಾಲದ ಎಜೆಂಟ, ಅದಕ್ಕೆ ಅವ್ರು ಇಕ್ಕಿದ್ದಾರೆ ನಿಮ್ಮೊಳಗೆ. ಇವ್ರು ಯಾವ ಪ್ರಕಾರ ಭಕ್ತಿ ಮಾಡಿ ಈ ಕಂಪೌಂಡ್ ಇಂದ ಹೋಗ್ಬಾರ್ದು ಅಂತ ಅವನು ಮನಸ್ಸಿಗೆ ಇಟ್ಟಿದ್ದ. ನಿಮ್ಮಿಂದ ಬೆನ್ನತ್ತಿದ ದೇವ ಇದೇ ಕಾಲ. ಅದಕ್ಕೆ ಮಹಾತ್ಮರು ಹೇಳ್ತಾರು, ಸತ್ಗುರು ಕಹೆ ಚಲೋ ತುಂ ಸೋಯಿ, ಮನ್ಕೆ ಕಹೆ ಚಲೋ ಮತ್ತು ಕೋಯಿ. ಮನಸ್ಸು ಹೇಳದಂಗೆ ನಡೀತ. ಯಾಕೆ? ನೀವು ನಾಮ ದಾರಿ, ನೀವು ಸತ್ಸಂಗಿ. ನಿಮ್ಗೆ ಆನಂದ ಸುಖ ಬೇಕು ಅಂದ್ರೆ ಗುರು ಮಾತು ಕೇಳ್ರೆ. ಮನಸ್ಸು ಮಾತು ಕೇಳಿದ್ರೆ ಸ್ವಪ್ನದಲ್ಲೇ ಸುಖ ಸಿಗದೆ. ಸಾವುಕಾರ ಆದ್ರೇನೋ, ಬಡವನಾದ್ರೇನೋ, ಹೊರಗೆ ನೋಡಿ ನಾವು ಅನ್ಕೋಬಹುದು ಹೇ ಇವ್ರು ಒಲ್ಲೇ ಸಾವುಕಾರು ಬಹಳ ಆನಂದವಾಗಿದ್ದಾರೆ, 4 ಮನೆ ಇದೆ, 12 ಜನ ಸರ್ವೆಂಟ್ ಇದ್ದಾರೆ, 4 ಕಾರ್ ಇದೆ, ಏನ್ ಆನಂದವಾಗಿದ್ದಾರೆ ಅಂತ ಅವ್ರು ಕೇಳಿ ನೋಡಿದ್ರು ಗೊತ್ತಾಗ್ತದೆ. ನಾವು ಪದೇ ಪದೇ ಉದಾಹರಣೆ ಕೊಡ್ತೀವಿ. ಸದ್ಗುರು ಕೃಪೆಯಿಂದ ನನ್ಗೆ ಆಲ್ ಇಂಡಿಯಾ ಪ್ಯೂರು. ನಾನು ದಿಲ್ಲಿ, ಗಂಗಾನಗರ್, ಜಯಪುರ್, ಭರತ್ಪುರ್, ರಾಜಸ್ಥಾನ್ ಎಲ್ಲ, ಮಹಾರಾಷ್ಟ್ರ ಎಲ್ಲ, ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಕಡೆ ಹೋಗ್ತಿ. ನಮ್ಗೆ ದೊಡ್ಡ ದೊಡ್ಡ ಸಾವುಕಾರ ದಿಲ್ಲಿದಲ್ಲೇ ಸಿಕ್ಕಿದ್ರು. ನಮ್ಮ ರಾಜ ತಿರೆ ಮಿಲ್ ಫ್ಯಾಕ್ಟ್ರಿ ಇರೋರು,
ದೊಡ್ಡ ದೊಡ್ಡ ಮನೆ, 10-12 ಜನ ನೌಕರ್, ಮನೆ ಮುಂದೆ 4-4 ಕಾರು, ಮನೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಮರ್ಯಾದೆ ಮಾಡ್ತಾರ? ಮರ್ಯಾದೆ ಅಂದ್ರೆ ಟೀ ಕಾಫಿ, ಏನೋ ಬೇರೆ ಏನು ಕೊಡೋದಿಲ್ಲ. ಟೀ ಕಾಫಿ ಕೊಟ್ಟು ಇಷ್ಟು ರೂಮ್ದಲ್ಲೇ ಕರ್ಕೊಂಡು ಹೋಗ್ತಾರೆ. ರೂಮ್ ಬಂದು ಮಾಡಿ ತನ್ನ ಅಡವಾಡ್ತಾರೆ, ಅದೇ ತನ್ನ ಬಾಧೆ ಎಲ್ಲ ಹೇಳ್ತಾನೆ. ಏನು ಹಗಲ ಎಲ್ಲ ಕೇಳಿದ್ರೆ ಸಮರ್ಥ ಆಗಿಲ್ಲ, ಎಲ್ಲಪ್ಪ ಕುಸಲು. ಅದಕ್ಕೆ ಕಬೀರ್ ಸಾಹೇಬ್ ಹೇಳಿದರೆ, ಈಗ ತನ್ನದರ ಸುಖಿಯಾ ಕೌನ ದೇಖಾ ಜೋ ದೇಖಾ ಸದುಖಿಯಾ ಹೋ, ಉದಯ ಅಸ್ತಲೋ ಬಾತ್ ಕಾ ಸಬ್ಕಾ ಕಿಯಾ ವಿವೇಕ ಹೋ. ಕಬೀರ್ ಸಾಹೇಬ್ರು ಏನ್ ತಿಳಿಸಿದ್ರು, ಶರೀರ ದಾರಿ ಒಬ್ಬರೋ ಸುಖಿ ಇಲ್ಲ ಅಂತ. ಎಲ್ಲಿಂದ ಸುರಿ ಹೊಡ್ತಾರ, ಎಲ್ಲಿ ಅಸ್ತವಾಗ್ತಾರ, ಅಲ್ಲಿಂದ ಅಲ್ಲಿವರೆಗೆ ಕಬೀರ್ ಸಾಹೇಬ್ ಮಹಾರಾಜ್ ತಿಳಿಸ್ತಾರೆ, ನಾನ್ ಜ್ಞಾನ ದೃಷ್ಟಿನಿಂದ ನೋಡ್ತಾ ಇದ್ದೀವಿ, ನಮ್ಗೆ ಶರೀರ ದಾರಿ ಒಬ್ಬರೋ ಸುಖಿ ಇಲ್ಲ ಅಂತ. ಮತ್ತೆ ಮಾತ್ಮರೇ ಹೇಳಿದರೆ ಹೆಂಗ್ ಸುಖಿ ಇರ್ತಾರೆ, ಯಾಕೆ ಇದು ಕಾಲ ಮತ್ತೆ ಮಾಯದೆ, ಇದು ಮಟ್ಟಿ ಬರ್ತಾನ ಪಾತ್ರ, ಮತ್ತೆ ಈ ಲೋಕ ಕಾಲ ಮತ್ತೆ ಮಾಯ ಲೋಕವೇ, ನಮ್ ಲೋಕ ಅಲ್ಲ ಇದು. ಮಾತ್ಮರೇನ್ ಹೇಳ್ತಾರ ನೋಡ್ರಿ, ನೀವು ಶರೀರ ಅಲ್ಲ, ನೀವು ಆತ್ಮ, ಇದ್ರೊಳಗೆ ಮಾತಾಡಕ್ಕಾಗತ್ತ ನೀವು ಶರೀರ ಅಲ್ಲ. ಶರೀರ ಬಾಡಿಗೆ ಮನೆ, ಮಟ್ಟಿದ ಮನೆ. ಮತ್ತೆ ನೀವು ಆತ್ಮ ಆದ್ರೆ ನಿಮ್ಮವ್ರು ಯಾರು? ಪರಮಾತ್ಮ. ನೀವು ಶರೀರ ಆಗಿದ್ರೆ ಸಂಸಾರ ನಿಮ್ದಾಗ್ಬೇಕಾಯ್ತು, ನೀವು ಶರೀರ ಇಲ್ಲ ಅಂದ್ರೆ ಸಂಸಾರ ಇಲ್ಲ ನಿಮ್ದು. ಈ ಶರೀರ 4 ದಿವಸ ನಮ್ ಕರ್ಮ ಋಣ ತೀರಿಸಲಿಕ್ಕೆ ಪ್ರತಿಯೊಬ್ಬರಿಗೆ ಸಿಗ್ತಾವ, ಅಂದ್ರೆ ಒಂದೇ ಸಮಾನ ಇರೋದಿಲ್ಲ. ಅವ್ರ ಹಿಂದಿಂದ ಮಾಡಿದ ಕರ್ಮಾನುಸಾರ ಪ್ರಾರಬ್ಧ ತಯಾರಾಗ್ತದೆ, ಆ ಪ್ರಾರಬ್ಧ ಕರ್ಮದ ಮೇಲೆ ಈ ಶರೀರ ಸಿಗ್ತಾವ. ಅದೇ ಪ್ರಕಾರ ಸುಖ ದುಃಖ ಹಾನಿ ಲಾಭ ಮಾನ ಅಪಮಾನ ಎಲ್ಲ ಬರುವುದಿರ್ತದೆ, ಎಲ್ಲ ಪ್ರಾರಬ್ಧದ ಮೇಲೆ. ಅದಕ್ಕೆ ಮಹಾತ್ಮರು ತಿಳಿಸ್ತಾ ಇದ್ದಾರೆ ನೋಡ್ರಿ, ಯಾಕೆ ಅಂದ್ರೆ ನಾವು ಅಗಲ ರಾತ್ರಿ ಸಂಸಾರ ಚಿಂತೆ ಮಾಡಿ ಬಾಧೆ ಬಿಡ್ತಾರದು ನೋಡಿ, ಮಹಾತ್ಮರಿಗೆ ದಯಾ ಬಂದು ಸತ್ಸಂಗ ರೂಪವಾಗಿ ಜಾಗೃತ ಮಾಡ್ತಾರ. ನೀವು ಈ ಸಂಸಾರದಲ್ಲೇ ಸುಖಿ ಇರಬೇಕು ಅಂದ್ರೆ ನಮ್ಮ ಕೇಳ್ರಿ, ನಾಮ ಸುಮರಣ ಮಾಡ್ಕೊಂಡು ಸಂಸಾರ ಮಾಡ್ತಾರೆ. ಕಡೆ ತೆಗಿಯುವಾಗ ನಾಮ ಸುಮರಣ, ದಾರಿ ನಡೆಯುವಾಗ ನಾಮ ಸುಮರಣ, ಆಟೋದಲ್ಲಿ ಹೋಗುವಾಗ ನಾಮ ಸುಮರಣ ಮಾಡ್ತಾರೆ. ಆಗೋಯ್ತು, ದೇವರೆಲ್ಲೇ ದೂರಿಲ್ಲ ನಿಮ್ಮೊಳಗೆ ಇದ್ದಾರೆ, ಆದ ಬಾಗಲು ತಂದು ಬಿಡ್ತಾರೆ. ಯಾವಾಗ ನೀವು ಅದೇ ರೂಪ ಆಗಿರ್ತೀರ, ಅದಕ್ಕೆ ಭಕ್ತಿ ಅಂತಾರೆ. ಆತ ಮೂರು ಕಣ್ಣು ತರಿತಾವ, ದೇವರ ದರ್ಶನ ಆಗ್ತಾವ, ನಿಮ್ ಚೇತನ್ ಮೇಲಿಗೆ ಬರ್ತಾವ, ಮೂರು ಕಣ್ಣು ತರಿತಾರೆ. ನೀವು ನಾರಾಯಣ ತಾತ ಆಗಿರ್ತೇವೆ, ಇಲ್ಲ ಯೋಗಿ ತಾತ, ನೀವೇ, ನಿಮ್ ಬಿಟ್ಟಿನ್ನು ಯಾರಿಲ್ಲ ನೋಡ್ರಿ, ನೀವೇ ದೇವರ. ಒಳಗೆ ಹೋಗಿ ತನ್ನ ರೂಪ ನೋಡ್ಕಳ್ರಿ, ಆತ್ಮ ಎಲ್ಲ ಒಂದೇ ರೂಪ, ಆತ್ಮ ಸ್ತ್ರೀ ಎಲ್ಲ ಪುರುಷರಲ್ಲ, ಆತ್ಮ ಸ್ವಂತ ಪ್ರಕಾಶ ರೂಪ. ಇವೆಲ್ಲ ನಮ್ಮ ಕರ್ಮದ ಋಣ ತೀರಿಸಲಿಕ್ಕೆ ಅದ ಆತ್ಮ ಒಂದ್ ಜಾಗ ಸ್ತ್ರೀ ಶರೀರ, ಒಂದ್ ಜಾಗ ಪುರುಷರಿ ದಾನ ಮಾಡಿದೆ. ಆತ್ಮ ಎರಡಲ್ಲ, ನಾಯಿದಲ್ಲಿ ಅದೇ ಆತ್ಮ ಇದೆ, ಇರುವಿದಲ್ಲೇ ಅದೇ ಆತ್ಮ ಇದೆ, ಸ್ತ್ರೀಯದಲ್ಲೇ ಅದೇ ಆತ್ಮ ಇದೆ,
ಪುರುಷದಲ್ಲೇ ಅದೇ ಆತ್ಮ ಇದೆ, ಬೇರೆ ಆತ್ಮ ಇಲ್ಲ, ಒಂದೇ ಆತ್ಮ ಸತ್ ಮತ್ತು ಪ್ರಕಾಶ ರೂಪ. ನಿಮ್ ಚೇತನ್ ಅಂತರ್ಮುಖ ಆದ್ರೆ ನೀವು ಮೂರು ಕಣ್ಣು ತೆರೆದ್ಕೊಳ್ಳಿ, ಇಲ್ಲೇ ಅದೇ ಆತ್ಮ ಇಲ್ಲೇ ಕೂತಿದೆ ಶರೀರದಲ್ಲಿ. ಆತ್ಮ ಮತ್ತು ಮನಸ್ಸು, ಫಸ್ಟ್ ಆತ್ಮ ಕಾಣಿಸ್ತಾರೆ, ಆತ್ಮ ದರ್ಶನ ಆಗ್ತಾರೆ, ನಿಮ್ಮ ಆತ್ಮ ನಿಮ್ಗೆ ಕಾಣಿಸ್ತಾರೆ. ಅವಾಗ ನಮಗ ಬಂದ್ಬಿಡ್ತ, ಓ ನಾನು ಆತ್ಮ, ನಾನು ಶರೀರ ಅಲ್ಲ. ಎಲ್ಲಿವರೆಗೆ ನಮ್ಮ ರೂಪ ನಾವು ನೋಡೋದಿಲ್ಲ, ನಮ್ಗೆ ನಂಬಿಕೆ ಬರೋದಿಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರು, ಗುರುವಿನ ಮಾತು ಕೇಳ್ರೆ, ನಾನು ಸುಮ್ರನ್ ಮಾಡ್ಕೊಂಡು ಸಂಸಾರ ಮಾಡ್ಕೊಳ್ರೆ, ಸಂಸಾರ ಮಾಡೋದೇನ್ ತಪ್ಪಿಲ್ಲ, ಇದು ನಿಮ್ ಹಿಂದಿನ ಜನ್ಮದ ಋಣ ಸಂಬಂಧ ಇದೆ, ಅದೇ ಪ್ರಕಾರ ತೀರೋದಿದೆ, ಮಾಡ್ಕೊಳ್ರೆ. ಮಾಡಿದ್ರೆ ನಾಮಸ್ಮರಣ ಮಾಡ್ಕೊಂಡು ಮಾಡ್ಕೊಳ್ರೆ ಅಷ್ಟೇ ತೇನ. ನಿಮ್ಗೆ ಕಾಯಗಡ್ಡೆ ರುದ್ರಾಕ್ಷ ಅವಸರ ಇಲ್ಲ, ಎಲ್ಲಿ ಆಶ್ರಮದಲ್ಲಿ ಹೋಗಿರೋ ಕೆಲಸ ಇಲ್ಲ, ನಿಮ್ ಮನೆಯಲ್ಲಿ ಇದ್ದು ನೀವು ಸನ್ಯಾಸಿ. ನಾನು ಸ್ಮರಣ ಮಾಡ್ಕೊಂಡು ನಡೆದ್ರೆ ಎಲ್ಲ ಕಾರ್ಯ ಸಿದ್ಧಿ ಆಗ್ತದೆ. ಯಾವಾಗ ನೀವು ನಾಮ ರೂಪ ಆಗ್ತೀರಾ, ಗುರು ಒಳಗೆ ಇದ್ದಾನೆ, ಒಳಗಿಂದ ದಯ ಮಾಡ್ತಾನೆ, ಪ್ರತಿಯೊಂದು ಕಾರ್ಯದಲ್ಲೇ ನಿಮ್ಗೆ ಗುರು ಸಹಾಯ ಮಾಡ್ತಾನೆ, ಸಂಸಾರದಲ್ಲಿ ಸಹ. ನೋಡ್ರೆ ನೀವು ನಾಮ ರೂಪ ಆಗಿ, ಆದ್ರೆ ನಂಬಕ ಬರುವುದಿಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಗುರು ಮಾತು ಕೇಳ್ತೀನಿ. ಸತ ಗುರು ಕಹೇ ಕರೋ ತುಮ ಸೋಯಿ, ಮನ ಕೆ ಕಹೇ ಚಲೋ ಮತ ಗೋಯಿ, ಗೋತೆ ದಿಲವಾವೆ, ಸತ ಗುರು ಸೇ ಮುಖ ಕರವಾವೆ. ಮತ್ತು ಏನ್ ತಿಳಿಸ್ತಾ ಇದ್ದಾರ, ಇದರದ ಮಾತು ಕೇಳಿದ್ರೆ, ಮನುಷ್ಯನ ಮಾತು ಕೇಳಿದ್ರೆ, ಯಾ ಬೌಮೆ ಗೋತೆ ದಿಲವಾವೆ, ಇದು ನಿಮ್ಗೆ ಭವಸಾಗರ ಇದ್ದಲ್ಲೇ ಕರ್ಕೊಂಡು ಹೋಗ್ತಾ. 84 ಲಕ್ಷ ಜೀವರಾಶಿ ಹುಟ್ಟದ ಸಾಯದ, ಹುಟ್ಟದ ಸಾಯದ, ಇದೇ ಭವಸಾಗರ. ಎಷ್ಟೋ ಜನ್ಮ ಎತ್ತಿದ್ರೆ ನಮ್ಗೆ ಗೊತ್ತಿಲ್ಲ, ಸಾಯದ ಹುಟ್ಟದೆ, ಇದೇ ಭವಸಾಗರ. ಏನೋ ಎಷ್ಟೋ ಸಜ್ಜುಗ ದ್ವಾಪರ ತ್ರೇತಾ ದ್ವಾಪರ ಎಲ್ಲ ಆಗೋಗಿದೆ, ನಾವು ಇದ್ರಾಗ ಮುಣಗ ತೇಲದಲ್ಲೇ ಇದ್ದೀವಿ, ಹುಟ್ಟೋದು ಸಾಯದು, ಹುಟ್ಟೋದು ಸಾಯದು, ಇದೇ ಭವಚಕ್ರ. ಇದ್ರದ ಮಾತು ಕೇಳಿದ್ರೆ ಇದ್ರಾಗೆ ಎಲ್ಲ ಸುತ್ತ ಹೊಡಿಯ ಕಲ್ಸ್ಬಿಡ್ತ. 84 ಲಕ್ಷ ಜೀವರಾಶಿ, 84 ಲಕ್ಷ ಜೀವರಾಶಿಯಲ್ಲಿ ಏನಿದೆ, 30 ಲಕ್ಷ ಪ್ರಕಾರ ಗಿಡಗಂಪಾದಿ ಗಿಡ ಮರ, 27 ಲಕ್ಷ ಪ್ರಕಾರ ಹುಳ ಅಂಪಲ, ಎರಡು ತತ್ವ ಸರ್ಪ ಚೇಡುಗೆಲ್ಲ ಎರಡು ತತ್ವಗೆ ಬರ್ತಾರೆ, 14 ಲಕ್ಷ ಪ್ರಕಾರ ಒಂದೆರಡಲ್ಲ 14 ಲಕ್ಷ ಪ್ರಕಾರ ಪಕ್ಷಿ, 9 ಲಕ್ಷ ಪ್ರಕಾರ ನೀರದಲ್ಲಿ ಇರೋ ಪ್ರಾಣಿ, ಸಮುದ್ರದಲ್ಲಿ ಒಂದೆರಡು ಲಕ್ಕ ಇಲ್ಲ, 9 ಲಕ್ಷ ಪ್ರಕಾರ ಶರೀರ. ನಾವು ಎಷ್ಟು ಶರೀರ ನೋಡೇ ಇರೋದಿಲ್ಲ ಇಲ್ಲ. ಮತ್ತೆ 4 ಲಕ್ಷ ರಕದಲ್ಲಿ ದೇವಿ ದೇವತಾ ಭೂತ ಪ್ರೇತ ಯಕ್ಷ ಗಂಧರ್ವ ಮಾನವ, ಯಕ್ಷ ಗಂಧರ್ವ ಇದ್ದಾರೆ, ಭೂತ ಪ್ರೇತ ಇಲ್ಲ ಅಂತ ಇದ್ದಾರೆ. ಈಗ ಯಾರು ಸಾಯುವಾಗ ಬದಲ ತಗೋಬೇಕು ಅಂತ ಆಸೆ ಇಟ್ಕೊಂಡು ಹೋಗ್ತಾರಲ್ಲ, ಇವರು ನೋಡ್ಬೇಕು ಅಂತ ಅವರೇ ದೇವ ಆಗಿದ್ದೀರಿ ಆಡ್ತಾರೆ. ಯಾರು ಸಾಯಿಸಿರ್ತಾರೆ, ಇಲ್ಲದೆ ಆಕ್ಸಿಡೆಂಟ್ ಆಗಿರ್ತವ, ಯಾರ ಮೇಲೆ ಕಚ್ಚಿಟ್ಕೊಂಡಿರ್ತಾರೆ ಅಂತವ್ರೆ ದೇವ. ಸರಿ, ಎಲ್ಲರೂ ಹೋಗೋದಿಲ್ಲ, ಎಲ್ಲ ದೇವ ಆಗಿದ್ರೆ ಇಲ್ಲಿವರೆಗೆ
ನಮ್ಗೆ ಇರಕ್ ಜಾಗ ಸಿಗ್ತಿಲ್ಲ. ಅದು ಯಾವುದು ಮಾನವ ಶರೀರದಲ್ಲೇ ವಯಸ್ಸು ಬಾಕಿ ಇರ್ತವಲ್ಲ ಅದು ಆ ಶರೀರದಲ್ಲಿ ತಿಳಿಸ್ಬೇಕು ಇರ್ತಾರೆ. ನಮ್ಗೆ ಚಿಕ್ಕ ವಯಸ್ಸಲ್ಲೇ ಕಾಣಿಸ್ತಿತ್ತು ದೇವ, ಅದು ಏನೋ ಏನೋ ನನ್ಗೆ ಭಯ ಇಲ್ಲ. ಚಿಕ್ಕ ವಯಸ್ಸಿಂದ ಭಕ್ತಿ ಇತ್ತು ನಮ್ಗೆ. ಸುಮಾರು 5 ವರ್ಷದಿಂದ ಸುಮಾರು 10 ವರ್ಷವರೆಗೆ ಕಾಣಿಸ್ತಿತ್ತು. ನಮ್ಮ ಹಿಂದೆ ಬರೋದು ಮುಂದೆ ಹೋಗೋದು ದೇವ ಕಾಣಿಸ್ತಿತ್ತು. ನಮ್ಮ ಕಡೆ ಯು ಪಿ ಕಡೆ ಬಿದಿರು ಕಟ್ಟಿ ಜಾಸ್ತಿ ಎಲ್ಲ ಊರಕ್ಕೆ ನೀರು ಇರ್ತಾವಲ್ಲ, ಸುತ್ತ ಮನೆ ಎತ್ತಿರ್ತಾರೆ ಕುಣಿ ಇರ್ತಾವ, ನೀರು ಇರ್ತಾವಲ್ಲ ಬಿದಿರು ಹಾಕಿರ್ತಾರೆ ಎದುರು ಕಟ್ಟಿ ಬಹಳ ಜಂಪ್ ಹೋಗ್ತಾವ. ಅದಕ್ಕೆ ದೇವ ಹೋಗೋವಾಗ ಕಾಣಿಸದೆ ಒಂದು ಸರ್ಪರೂಪವಾಗಿ ಕಾಣಿಸ್ತಿತ್ತು. ಅದು ಸರ್ಪ, ದೊಡ್ಡ ಸರ್ಪ, ಅದಕ್ಕೆ ಇಷ್ಟಿಷ್ಟು ಜುಟ್ಟಿತ್ತು ತಲೆ ಮೇಲೆ, ಇಷ್ಟೇ ಗುಂಡು ತಲೆ, ಇಷ್ಟು ಜುಟ್ಟಿತ್ತು. ಅದಕ್ಕೆ ಎಲ್ಲರೂ ಬೈದಿದ್ದು ನಮಸ್ಕಾರ ಮಾಡ್ತಿದ್ರು. ನಮಸ್ಕಾರ ಮಾಡಿದ ಕೂಡಲೇ ಮಾಯ ಅರ್ಥ ನೋಡ್ರಿ, ಅದಕ್ಕೆ ಏನಿದೆ ಬೈದಿದ್ದು ನಮಸ್ಕಾರ ಮಾಡ್ತಾರೆ ಹೊರಟೋಗ್ತ ಕಾಣಿಸೋದು ಎಲ್ಲರಿಗೆ. ಅದು ಹಂಗಿತ್ತು, ಬಹಳ ಇತ್ತು ಮುಂಚೆ. ಈಗ ನಾವೇ ದೇವ ಆಗಿದ್ದೆಲ್ಲ ಓಡೋಗಿದ್ದ, ಈಗ ಯಾರು ಭಯ ಬಿಡೋದಿಲ್ಲ. ಅವಕ್ಕೆಲ್ಲ ಜಾಗ ಇದೆ, ಅವ ಭಯ ಬಿದ್ದು ಅಂತ. ಅದಕ್ಕೆ ಅದು ಲಿಂಗ ಶರೀರ ದೇವ, ಅವಕ್ಕೆ ಶಾಂತಿ ಇರೋದಿಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಹೋಗಿ ತಿನ್ಬೇಕು, ಚಪ್ಪಲಿ ಹಿಡ್ದು ತಿನ್ಬೇಕು. ಅದೇ ಕತೆ ಅವ್ರಿಗೆ ಮಂತ್ರ ಅವರು ಹೊಡಿತಾರೆ. ಮತ್ತೆ ಹಾಗಿರ್ತದೆ ಫುಲ್ ಅಂತ ಇಲ್ಲ, ಯಕ್ಷ ಗಂಧರ್ವ ಎಲ್ಲರಿದ್ದಾರೆ ಒಳಗೆ ದೇವಲೋಕದಲ್ಲೇ ಎಲ್ಲ 2-3 ರಕಮ ಪ್ರಾಣಿ ಇದ್ದಂತೆ. ಅದಕ್ಕೆ ಮಾತ್ರ ಹೇಳ್ತಾರೆ ನೀವು ಸಾಧನೆ ಮಾಡಿ ಒಳಗೆ ಬರ್ರಿ, ಯಾರು ಚಕ್ರ ದಾಟಿ 7 ಚಕ್ರ ಬಂದು 3 ಕಣ್ಣು ತರೀರಿ ನೋಡ್ರಿ ನಿಮ್ಮ ಒಳಗೆ ದೇವ್ರು ಏನೇನು ಇಟ್ಟಿದ್ರೆ ತಮಾಷೆ. 33 ಕೋಟಿ ದೇವಿ ದೇವತರು ಇದ್ದಾರೆ ಇದರೊಳಗೆ, ಬ್ರಹ್ಮ ವಿಷ್ಣು ಮಹೇಶ್ವರ ಒಳಗೆ ಇದ್ದಾರೆ, ಎಲ್ಲ ನಿಮ್ಗೆ ಕಾಣಿಸ್ತಾರ ಪ್ರತ್ಯಕ್ಷ. ಹೊರಗೆ ನಾವು ಮಾಡ್ಕೊಂಡಿರೋದೆ, ಒಳಗೆ ದೇವ್ರು ಮಾಡ್ ಕಲ್ಸಿರೋದು ಅವ್ರಿಗೆ ಪ್ರತ್ಯಕ್ಷ ನೋಡ್ಕಳ್ರಿ. ಆ ಗೊತ್ತಾಗ್ತದೆ ದೇವ್ರು ಹೆಂಗಿರ್ತಾರಂತ. ಈಗ ನಮ್ಗೆ ಗೊತ್ತೇ ಇಲ್ಲ ದೇವ್ರು ಹೆಂಗಿದ್ದಾರಂತ, ಸುಮ್ಮನೆ ನಾವು ಮಾಡ್ಕೊಂಡಿದ್ದೆ. ಅದಕ್ಕೆ ಮಹಾತ್ಮ ಹೇಳ್ತಾರೆ ನೀವು ಒಳಗೆ ಹೋಗ್ರೆ ಪರಮಾತ್ಮ ನೀವು ಒಳಗೆ ಅಪುಟ ಭಂಡಾರ ತುಂಬಿದ್ದಾರೆ. 16 ಲೋಕ ಇದೆ, 3 ಲೋಕ ಬಗ್ಗೆ ಗೊತ್ತು, 16 ಲೋಕ ಖಂಡ ಬ್ರಹ್ಮಾಂಡ ಇದೆ ನೋಡ್ರಿ ತಮಾಷೆ. ಇದು ಬರೀ ರಕ್ತ ಮಾಂಸದ ಬೊಂಬೆ ಅಲ್ಲ, ಅಕುಟ ಬಣ್ಣ ತುಂಬಿದೆ. ಆದ್ರೆ ಒಳಗೆ ಹೋದ್ರೆ ಕಾಣಿಸ್ತ, ಈ ಕಣ್ಣಿಂದ ಕಾಣಿಸೋವಲ್ಲ. ಜ್ಞಾನ ಚರ್ಚು ಇದು ತರಿಬೇಕು 3 ಕಣ್ಣು, ಅದರಿಂದ ಒಳಗೆ ಕಾಣಿಸ್ತ. ಈ ಕಣ್ಣು ಮಾಯಾ ಕಣ್ಣು, ಬರೀ ಸುಳ್ಳೆ ಸುಳ್ಳು ಕಾಣಿಸೋದಿಲ್ಲ, ನಾಸಾಗ ವಸ್ತು ಕಾಣಿಸ್ತವೆಲ್ಲ, ಇದರಿಂದ ನಿಜ ಕಾಣಿಸೋವಲ್ಲ ಇಲ್ಲ. ಈಗ ನಾವು ಹೇಳ್ತೀವಿ ನಾಭಿಯ ಸ್ಥಾನದಲ್ಲಿ ವಿಷ್ಣು ಇದ್ದಾನೆ, ಇದೇ ಸ್ಥಾನದಲ್ಲಿ ಶಿವ ಪಾರ್ವತಿ ಇದ್ದಾರೆ ಅಂತ. ಆ ಡಾಕ್ಟರ್ ಹೋಗಿ ಆಪರೇಷನ್ ಮಾಡ್ತಾರೆ ಅವ್ರಿಗೆಲ್ಲೇ ಹೊಟ್ಟೆ ಆಪರೇಷನ್ ಮಾಡ್ತಾರೆ, ಎಲ್ಲ ವಿಷ್ಣು ದರ್ಶನ ಕೊಟ್ಟಿದ್ದಾರೆ, ಹಾರ್ಟ್ ಓಪನ್ ಸರ್ಜರಿ ಮಾಡ್ತಾರೆ, ಏನೇನೋ ಶಿವ ಪಾರ್ವತಿ ಕಾಣಿಸಿದ್ರೆ. ಆದ್ರೆ ಇದರ ಸತ್ಯ, ಆದ್ರೆ ಈ ಕಣ್ಣು ಮಾಯಾ ಕಣ್ಣು, ಸುಳ್ಳು ನೋಡೋ ಕಣ್ಣು, ಇದರಿಂದ ಕಾಣಿಸೋವಲ್ಲ. ಇದನ್ನ ರಕ್ತ ಮಾಂಸ ಮಧ್ಯೆ ಕಾಣಿಸೋ ಗಲಿ. ನಿಮ್ 3 ಕಣ್ಣು ತೆರೆದು ನೋಡ್ರಿ,
ಪ್ರತ್ಯಕ್ಷ ದರ್ಶನ ಆಗ್ತದೆ. ದೇವನಾರಾಯಣ ತಾತವ್ರು ಒಳಗೆ ಹೋಗಿದ್ದಕ್ಕೆಲ್ಲ ಯೋಗಿ ತಾತ ಆದ್ರು ನೀವು ಯಾಕೆ ಆಗಬಾರದು? ನೀವು ಎಲ್ಲರಿಗೆ ಅಧಿಕಾರ ಇದೆ, ನೀವು ಸಾಧನೆ ಮಾಡ್ರೆ ಒಳಗೆ ಬರ್ರೆ, ಯಾಕೆ ಆಗೋದಿಲ್ಲ? ದೇವರು ಎಲ್ಲರಿಗೆ ಕೊಟ್ಟಿದ್ದಾರೆ ಸ್ವತಂತ್ರತೆ ಅನ್ನಬಾರದು. ಏ ಅವರು ಮಹಾತ್ಮರು, ಅವ್ರ ಮಹಾನುಭಾವರು, ಅವ್ರ ಅದೇ ಕೆಲಸ ಹುಟ್ಟಿರ್ತಾರ, ನಾವು ಪಾಪಿಯವರು, ಈ ಮನಸ್ಸು ಕೆಲಸ ಘೋಷ ಮಾಡ್ತೇವೆ. ಎಲ್ಲರಿಗೆ ಅಧಿಕಾರ ಇದೆ, ಯಾರಿಗೆ ಇದು ಮಾನವ ಸರಿ ಸಿಕ್ಕಿದೆ? ಎಲ್ಲರಿಗೆ ಒಳಗೆ ಹೋಗ್ಲಿಕ್ಕೆ ಅಧಿಕಾರ ಇದೆ. ಆದ್ರೆ ಗುರು ಮಾತು ಕೇಳ್ಬೇಕಲ್ಲ, ಆತ ಗುರು ಮಾತು ಕೇಳ್ದ, ಮನಸ್ಸು ಮಾತು ಕೇಳಲಿಲ್ಲ. ಮನಸ್ಸು ಮಾತು ಕೇಳಿ ಮನೆಗೆ ಹೋಗಿದ್ರೆ ನಾರಾಯಣ ತಾತ ಇದ್ರೆ ಯೋಗಿ ತಾತ ಆಗ್ತಿರ್ಲಿಲ್ಲ. ಗುರುವಾಕ್ಯವೇ ಪ್ರಮಾಣ. ಈ ಕಲ್ ಕಲ್ಸಕ್ರೆ ಯಾವಾಗ ಆಗ್ತದೆ ನೋಡ್ಬೇಕು ಅಂತ ಹೋದ, ನೋಡ್ದ, ಮಾಡ್ಕೊಂಡ. ಮೂರು ವರ್ಷಕ್ಕೆ ಆಯ್ತು, ಏನ್ ಮೂರು ದಿವಸ ಆಗಿಲ್ಲ. ಕರ್ಮ ಪಾಪ ಎಲ್ಲ ಹೋಗ್ಬೇಕು ಅಲ್ಲ, ಸುಮರನ್ ಮಾಡಿ ಮಾಡಿ, ನಾಮ ಸುಮರನ್ ಮಾಡಿ ಮಾಡಿ ಆವಾಗ ಸಿದ್ಧಿ. ಇವೆಲ್ಲ ಪಾಪ ಇಟ್ಕೊಂಡು ನಾವು ದೇವ್ರ ನೋಡ್ತೀವಿ ಅಂದ್ರೆ ಆಗ್ತದೆ? ಸಾಧ್ಯವೇ ಇಲ್ಲ. ನಾಮ ಸುಮರನ್ ಮಾಡಿಕೊಳ್ರಿ, ಮುಂದೆ ಮನಸ್ಸು ರೂಪವಾದಂತ ಮಂದಿರಕ್ಕೆ ತೊಳಿರಿ, ಕ್ಲೀನ್ ಮಾಡ್ರೆ, ಆವಾಗ ಆ ತಾಕತ್ ಅಲ್ಲಿ ಪ್ರಗಟ ಆಗ್ತದೆ. ಗಲೀಜವಾದಂತ ಜಾಗಕ್ಕೆ ನಾಯಿನೇ ಕೊಡೋದಿಲ್ಲ. ನಾವು ದೇವರ ಕರೆದ್ರೆ ಎಲ್ಲ ಕೊಡ್ತಾನ ಆತ? ನಮ್ಮ ಮನಸ್ಸು ರೂಪ ಮಂದಿರ ಒಳಗೆ ಸಂಸಾರ ತುಂಬಿದೆ. ಒಳ್ಳೇದು ಕೆಟ್ಟದು, ಬೋರ್ಡ್ ಕಚೇರಿ, ನಿಂದೆ ಚಂಗ್ಲಿ ಎಲ್ಲ ತುಂಬಿದೆ, ರಾಗ ದ್ವೇಷ. ಅದರಾಗೆ ಪರಮಾತ್ಮ ಕರಿತೀವಿ, ನೀನು ಬಾ ಅಂದ್ರೆ ಎಲ್ಲಿ ಬರ್ತಾನಾತ? ಇವೆಲ್ಲ ಕ್ಲೀನ್ ಆಗ್ಬೇಕಲ್ಲ. ಕ್ಲೀನ್ ಆಗ್ಬೇಕು ಅಂದ್ರೆ ನಾಮಸ್ಮರಣ ನಡೀಬೇಕು ಅಷ್ಟೇ. ನಾಮ ಸುಮರನ್ ನಡೀಬೇಕು. ನಾಮ ಸುಮರನ್ ಮಾಡಿ ಎಂತೆಂತ ಪಾಪಿರೋ ಮುಕ್ತ ಆದ್ರು ನಾವು ಯಾಕೆ ಆಗೋದಿಲ್ಲ? ನಾವು ಮಾಡೋದಿಲ್ಲ ಅಷ್ಟೇ. ನಾವು ಮನಸ್ಸು ಮಾತು ಕೇಳ್ತೀವಿ, ಗುರು ಮಾತು ಕೇಳೋದಿಲ್ಲ. ಗುರು ಮಾತು ಕೇಳಿದ್ರಲ್ಲ, ಅದಕ್ಕೆ ಇದ್ರ ಮಾತು ಕೇಳಿದ್ರೆ ಭವಸಾಗರದಲ್ಲೇ ಗೋತೆ ದಿಲವಾವೆ 84 ಲಕ್ಷ ಜೀವರಾಶಿ ಸುತ್ತ ಓಡಿ ಕಲ್ತು ಬಿಡ್ತ ಅಷ್ಟೇ ಅವ್ರ ಅದರ ಕಥೆ. ಕಾಲ ಚಕ್ರ ಮೇ ಡಾಲ ಘುಮಾವೆ, ಮೋಹ ಜಾಲ ಮೇ ಬಹುತ ಫಸಾವೆ, ಮಿತ್ರನ ಜಾನೋ ಬೈರಿ ಪೂರಾ, ಗುರು ಭಕ್ತಿ ಸೆ ಡಾರೆ ದೂರಾ. ಮತ್ತು ಸ್ವಾಮೀಜಿ ಮಹಾರಾಜ್ ಹೇಳ್ತಾ ಇದ್ದಾರೆ, ಇದರದ ಮಾತು ಕೇಳಿದ್ರೆ ಕಾಲ ಚಕ್ರ ಮೇ ಡಾಲ ಗುಮಾವೆ, ಈ ಕಾಲ ಚಕ್ರ ಒಳಗೆ ನಿಮ್ಗೆ ಸುತ್ತ ಹೊಡೆಯಕ್ಕೆ ಇಷ್ಟೇ ಕೊಡೋದವು. ಈ ಸಂಸಾರ ಚಿಂತೆ ಮಾಡೋದ, ಸಂಸಾರ ಮನಸ್ಸು ಕರ್ಮ ಮಾಡೋದ, ಆ ಕರ್ಮ ಋಣ ತೀರಿಸ್ಲಿಕ್ಕೆ 84 ಲಕ್ಷ ಜೀವರಾಶಿ ನೈನರಿ ಆಗದ, ಮತ್ತೆ ಪ್ರಾಣಿ ಆಗಿಬಿಟ್ಟದೋ, ಪಶು ದನ ಕರವಾಗಿಬಿಟ್ಟದೆ, ಇವೆಲ್ಲ 84 ಲಕ್ಷ ಜೀವರಾಶಿಯಲ್ಲಿ ಶರೀರ ಇದ್ರೆ ಕಲ್ಸ್ಬಿಡ್ತ. ಅದಕ್ಕೆ ತಿಳಿಸ್ತಾ ಇದ್ದಾರೆ, ಮೋಹ ಜಾಲ ಮೇ ಬಹುತ್ ಪಸಾವೆ. ಈ ಸಂಸಾರ ಚಿಂತೆ ಮಾಡಿ ಈ ಮೋಹ ಜಾಲ, ಇದು ಮಾಯದ ದೊಡ್ಡ ಜಾಲ. ಮೋಹ ಮೋಹ ಇಲ್ಲ ಅಂದ್ರೆ ಸಂಸಾರ ನಡೆಯೋದಿಲ್ಲ. ಒಂದ್ಸಲ ನಾರದಕ್ಕೆ
ಈ ಮೃತ್ಯು ಲೋಕದಲ್ಲಿ ಜನ ಬಾಧೆ ಬಿಡೋದು ನೋಡಿ ಬಾಧೆ ಆಯ್ತು. ಹೋದ ಬೈಕುಂಠಕ್ಕೆ, ಬೈಕುಂಠಕ್ಕೆ ಹೋದ್ರೆ ಇವರು ಆರಾಮಾಗಿ ಆ ನಾಲ್ಕು ಸಹ್ಯದಲ್ಲಿ ಮಲ್ಕಂಡ ತಮ್ಮ ಇಬ್ರು ಲಕ್ಷ್ಮಿ ಕಾಲು ಇದು ಮಾಡ್ತಾ ಇದ್ದಾರೆ. ಈತ ಆರಾಮಾಗಿ ನಕ್ಕಂಡು ಇದ್ದಾರೆ, ಇಬ್ರು ತಮಾಷೆ ಮಾಡಿ. ಇವ್ರಿಗೆ ಬಹಳ ಬೇಜಾರಾಯ್ತು. ನಾರದಕ್ಕೆ, ಏನು ಸ್ವಾಮಿ ಎಲ್ಲ ಬೈಕೊಂಡು ಖಾಲಿ ಇದೆ, ನೀವೇ ಇಲ್ಲಿ ಆನಂದವಾಗಿ ಎಲ್ಲ ನಕ್ಕಂಡು ತಮಾಷೆ ಮಾಡ್ಕೊಂಡಿದ್ರೆ ಸ್ವಲ್ಪ ಪಾಪ ಮೃತ್ಯು ಲೋಕದಲ್ಲಿ ಜೀವ ಎಷ್ಟು ಬಾಧೆ ಬಿಡ್ತಾರ, ಅವಕ್ಕೆ ಜಾಗ ಕೊಟ್ಟೆ ಏನಾಗ್ತದೆ? ನಾರದ ಯಾರು ಬೇಡ ಅಂತಾರಪ್ಪ, ನೀನು ಹೋಗಿ ಕರ್ಕೊಂಬ. ನಾರದ ಬಂದ ಮೃತ್ಯು ಲೋಕಕ್ಕೆ, ಅವ್ ವಿಷ್ಣು ಉಪಮ ಆಯ್ತು, ಏನೇನು ತೊಂದರೆ ಇಲ್ಲಲ್ಲ. ಬಂದ ಹೋಗ್ತಾ ಇದ್ದಾನೆ, ಒಂದು ಹಂದಿ ಬುಡದೆ ಒಳಗೆ ಓಡಾಡ್ತಾ ಇದೆ. ಒಂದು ಐದಾದ ಮರಿ ಗಲಾಟಿ ಆಲ್ಕಾರಿ ಕುಡಿಯಕ್ಕೆ ಇದು ಎಲ್ಲ ಇದು ಕಚ್ಚಕ್ಕೆ ಗಲಾಟಿ ಎಲ್ಲ ನೋಡಿ ಪಾಪ ಎಷ್ಟು ಬಾಧಕ್ಕೆ ಈ ಜೀವಿಗೆ. ಇವಕ್ಕೆ ಸರಿ ಊಟ ಸಿಗೋದಿಲ್ಲ, ಏನೇನು ತಿಂತಾವ, ಮತ್ತೆ ಬುಡದೆ ಒಳಗೆ ಎಲ್ಲ ಅಗಲ ರಾತ್ರಿ ಇದು ಮಾಡ್ತಾವ, ಕಂದಗಿ ನೋಡೋದಿಲ್ಲ, ಇದು ಬರ್ತವೇನೋ ಅಂತ ಆ ಹಂದಿಗೆ ಹೋಗಿ ಬೇಡ್ಕೊಂತಾರೆ ಆತ್ಮಕ್ಕೆ. ಯಾಕೆ ನಾರದಕ್ಕೆ ಆತ್ಮ ಹಾಸ ಬರ್ತಿತ್ತು, ಮಹಾತ್ಮ ಅಲ್ಲ. ಕೈ ಜೋಡಿಸಂತಾರೆ, ಏನಪ್ಪ ಬರ್ತೀಯ, ಬೈಕೊಂಡು ಕರ್ಕೊಂಡು ಹೋಗ್ತೀವಿ, ಏನ ಆನಂದ ಅದೆ, ವಿಷ್ಣು ಮಾತಾಗಿದೆ, ನೀನು ಬಂದ್ರೆ ನಾನು ಕರ್ಕೊಂಡು ಹೋಗ್ತೀವಿ. ಆ ಹಂದಿ ಸರಿಯಿಂದಲಿರ ಆತ್ಮ ಅಂತದೆ, ಆಗ್ಲೆಪ್ಪ ಅಲ್ಲೇ ಈ ಮಕ್ಕಳ ಬಳಿ ಸಿಗ್ತಾರ, ಈ ಗುಂಪೆಲ್ಲ ಅಲ್ಲೇ ಇರ್ತಾವ. ಓ ಏ ಇವೆಲ್ಲ ಯಾಕೆ ಅಲ್ಲೇ, ಮತ್ತೆ ನಾನು ತಿನ್ನೋ ವಸ್ತು ಅಲ್ಲೇ ಸಿಗ್ತಾವ, ಏ ಅವೆಲ್ಲ ಯಾಕೆ ನೀನು ಅಲ್ಲಿ, ಏ ನಿಂದು ಬೇಕು ನಿನ್ಗೆ ಇಲ್ಲ ನನ್ಗೆ ಬೇಡ ಅಂತ ನೋಡ್ರಿ. ಮತ್ತೆ ಎಲ್ಲೆಲ್ಲೇ ಹೋದ ಕೇಳಿದ್ರೆ ಯಾರು ಈ ಬಿಟ್ಟು ಹೋಗ್ತಾ ಯಾರು, ಲಾಸ್ಟ್ಗೆ ಒಬ್ಬನೇ ಹೋದ ಏನ್ ಮಾಡದ, ಏನ್ ಯಾರು ಗೋಪುರ ಕರ್ಕೊಂಡ್ ಬರ್ಲಿಲ್ಲಲ್ಲ, ಏನಪ್ಪ ನಿನ್ನ ಮಾಯಾ, ಏನು ಯಾರು ಎಲ್ಲೇ ನೋಡಿದ ಅಲ್ಲೇ ಆನಂದವಾಗಿದ್ದಾರೆ, ಒಬ್ರು ಬಿಟ್ಟು ಬರ್ಲಿಕ್ಕ ಯಾರಿಲ್ಲ, ಮತ್ತೆ ನಾನೇನು ಮಾಡ್ದೆಪ್ಪ, ಯಾರನ್ನ ಬಂದ್ರೆ ನಾನು ಬೇಡ ಅಂತೀವಿ. ಹಂಗೆ ಶಿವ ಪಾರ್ವತಿ ಒಂದ್ಸಲ ಭೂಮಿ ಮೇಲೆ ಬಂದರು, ಫೇಸ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಪ್ರಯಾಗದಲ್ಲಿ ಮೇಲ ಇದು ಬರ್ತದೆಲ್ಲ ಸ್ನಾನ ಕುಂಭ ಮೇಲ, ಆ ಕುಂಭ ಸ್ನಾನ ಇತ್ತು. ಏನೋ ಏಳು ಏನಿದೆ ಲಕ್ಷ ಜನ ಸಾಧುರು ಮತ್ತೆ ಪ್ರಪಂಚಿಗರು ಗಂಗಾದಲ್ಲಿ ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ, ಎಲ್ಲ ಕ್ಯೂ ನೋಡಿ. ಪಾರ್ವತಿ ಅಂತಾಳ, ಸ್ವಾಮಿ ನೋಡ್ರಿ ನೀನ್ ಎಷ್ಟು ಭಕ್ತ, ಏನು ಜಾಗನೇ ಇಲ್ಲ ಪ್ರಯಾಗದಲ್ಲಿ ಕುಂಭ ಮೇಲ, ನಿಮ್ದೇ ಅಲ್ಲ ಮೇಲ, ನಿಮ್ದು ಹೋಗಿ ಸ್ನಾನ ಮಾಡಿ ನಿಮ್ದು ಪೂಜೆ ಮಾಡ್ತಾರ, ಮತ್ತೆ ನೋಡ್ರಿ ಸ್ವಾಮಿ ನಿಂದ ಎಷ್ಟು ಭಕ್ತ ಇದ್ದಾರ. ಶಿವಂತನ ಪಾರ್ವತಿ ನಿನ್ಗೆ ಗೊತ್ತಿಲ್ಲ, ಇವರೆಲ್ಲ ನನ್ನ ಭಕ್ತರಲ್ಲ ನೀನು ಭಕ್ತ, ಏನು ಸ್ವಾಮಿ ಹಿಂಗಂತ ಇದೆಯಾ ನೋಡ್ಬೇಕು ಆ ತೋರ್ಸಿ.
ನಾನು ಪುಷ್ಟ ವ್ಯಾಧಿ ಶರೀರ ಮಾಡ್ಕಂತೀವಿ, ನೀನು ಒಳ್ಳೆ ರಾಜ್ಕುಮಾರಿ ಶರೀರ ಮಾಡ್ಕೋ. ಒಂದು 14-15 ವರ್ಷ ಹುಡುಗಿ, ಮತ್ತೆ ನಾನು 3 ಚಕ್ರ ಗಾಡಿದಲ್ಲಿ ನಾನು ಕೂತ್ಕೊಂಡಿರ್ತೀವಿ ಪುಷ್ಟ ವ್ಯಾಧಾಗಿ. ನೀನು ಎಳ್ಕೊಂಡು ಹೋಗ್ಬೇಕು ಈ ಮೊದಲದಲ್ಲಿ, ಹಾ ಸ್ವಲ್ಪ ದೂರ ಸೇಸ್ ಮಾಡ್ಕೊಂಡ್ಬಿಟ್ರು. ಎಲ್ಲ ಚಕ್ರ ಗಾಡಿ ಎಲ್ಲ ರೆಡಿ ಆಯ್ತು, ಕುತ್ಕೊಂಡು ಆಯ್ಮ ಹಿಗ್ಗದ ಪಾಪ ಮರದಲ್ಲೇ ಹಿಗ್ಲಾರ್ದ ಬಾಧೆ ಬೀಳದ ಜನ ತುಂಬ ನೋಡಿ, ಈ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾಳ ಈ ಅಮ್ಮ, ಏನೋ ಅವನಿಗೆ ಹೇಳ್ಕೊಂಡು ಹೋಗ್ಬೇಕು ನೋಡ್ತಾಳ ಸ್ನಾನ. ಏನಮ್ಮ ಎಲ್ಲೇ ಹೋಗ್ತೀಯ? ಸ್ನಾನ ಮಾಡಿಸ್ಬೇಕು ಅಪ್ಪ, ಇವ್ರಿಗೆ ನಡಿಲಿಕ್ಕೆ ಆಗೋದಿಲ್ಲ, ಕಷ್ಟ ಇದೆ, ಸ್ವಲ್ಪ ಅಲ್ಲಿ ಬಿಡ್ತೀರಾ? ಏನಮ್ಮ ಬಿಟ್ಬಿಡು ಅವನಿಗೆ, ಬಾ ನನ್ನ ಸಂಗಡ, ನಿಮ್ಗೆ ಚೆನ್ನಾಗಿ ನೋಡ್ಕಂತಿ. ಇಲ್ಲ ಸ್ವಾಮಿ, ಏನು ಬಂದವರೆಲ್ಲ ಹಂಗೆ ಬೆಳಿಗ್ಗೆ ಅಂದ ಮಧ್ಯಾಹ್ನ ಹೋಯ್ತು, 4 ಗಂಟೆ ಆಯ್ತು, ಯಾರೊಬ್ಬಾತ ಭಕ್ತ ಬಂದ? ಈ ಅಮ್ಮದ ಬಾಧೆ ನೋಡಿ ಹಂಗೆ ಇದ್ದಾರಿದ್ರು. ಸುಮಾರು ಜನ ಹೋದ್ರು ಇವ್ರಿಗೆ, ಎಲ್ಲ ಕರೆಯೋರೆ ಮನೆಗೆ, ಬಿಟ್ಬಿಡೋಲ್ಲಪ್ಪ. ಆಮೇಲೆ ಲಾಸ್ಟ್ಗೆ ಒಬ್ಬಾತ ಬಂದ, ಎಂತಾರೆ ತಾಯಿ ಜನ ಕಷ್ಟ, ಏನಕ್ಕೆ ನೀವು ಈ ಬಾಧೆ ಬಿಡೋದಂದ್ರೆ ಸ್ನಾನ ಮಾಡಬೇಕು ಅಪ್ಪ, ಈ ಕರ್ಮ ಎಲ್ಲ ಹೋಗ್ತವೇನು ಮಾಗ ಮೇಲೆ, ಅಂದ್ರೆ ಇವ್ರಿಗೆ ಎತ್ಕೊಂಡೋಗಿ ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಅಂತ ನನ್ನ ಕೈ ಆಗಲ್ಲ, ಅದು ನಾನು ಎತ್ಕೊಂಡು ಹೋಗ್ತೇವೆ ಅಂತ ಅವನ ಏನೇನು ಮಾಡಿ ಭುಜದ ಮೇಲೆ ಕೊಡಿಸ್ಕೊಂಡು ಇಟ್ಕೊಂಡು ಹೋದ ಸ್ನಾನ ಮಾಡೋಕ್ಕೆ. ಆವಾಗ ಶಿವ ಪಾರ್ವತಿ ಪ್ರಕಟವಾಗಿ ಅವನ ದರ್ಶನ ಕೊಟ್ಟ, ನೋಡ ಈತ ನನ್ನ ಭಕ್ತ, ಇವರೆಲ್ಲ ನಿನ್ನ ಭಕ್ತ. ಆವಾಗ ಎಲ್ಲ ಗೊತ್ತಾಯ್ತು ಆಗಿರ್ತೋ ಇವೆಲ್ಲ ಸಂಸಾರ. ಅದಕ್ಕೆ ಸ್ವಾಮೀಜಿ ಮಹಾರಾಜ್ ತಿಳಿಸ್ತಾ ಇದ್ದಾರೆ, ಗುರು ಮಾತು ಕೇಳಿ ಏನ್ ಹೇಳ್ತಾರೆ ನಿಮ್ಮಲ್ಲಿ ಬಂದ್ರ ಜಿ. ಮಿತ್ರನ ಜಾನೋ ಬೈರಿ ಪೂರಾ, ಗುರು ಭಕ್ತಿ ಸೆ ಡಾರೆ ದೂರಾ, ದಾರಾ ಸೂತ ಸಂಪತ್ತಿ ಪರಿವಾರ, ಡಾರೆ ಕಾಮ ಕ್ರೋಧ ಕೀ ದಾರಾ. ಅದಕ್ಕೆ ಸ್ವಾಮೀಜಿ ಮಹಾರಾಜ್ ತಿಳಿಸ್ತಾ ಇದ್ದಾರೆ, ಇದ್ರ ಮಾತು ಕೇಳಿದ್ರೆ ಈ ಮೋಹ ಜಾಲದಲ್ಲಿ ಕಟ್ಟಿ ನಿಮ್ಗೆ ಸುತ್ತುವಳಿಯಾಗಿ ಮಾಡ್ತಾರೆ. 84 ಲಕ್ಷ ಜೀವರಾಶಿ ಈ ಮೋಹ ಆಸೆ, ಈಗ ಕಾಲ ಮತ್ತೆ ಮಾಯಾ ಏನ್ ಮಾಡಿದೆ ಜನಕ್ಕೆ ಭಕ್ತಿ ಮಾಡಿ ಇದರಿಂದ ಕಡೆಗೆ ಹೋಗ್ಬಾರ್ದಂತ ಇವೆಲ್ಲ ಸಾಮಾನು ತಯಾರು ಮಾಡಿದೆ. ಈ ಕುಟುಂಬ ಪರಿವಾರ ಮಾಡಿ ಬಂಗ್ಲಾ ಧನ ಸಂಪತ್ತಿ ಹೊಲ ಭೂಮಿ ಇವೆಲ್ಲ ಮಾಡಿ ಈ ಜನ ಎಲ್ಲ ಅದ್ರಾಗೆ ಮಸ್ತ. ಯಾರಿಗೆ ತನ್ನ ಆತ್ಮ ಮೇಲೆ ದಯಾ, ಆತ್ಮಕ್ಕೆ ಈ ಬಾಧೆ ಬೆಳ್ತವ ಈ ಕಾಲ ಮತ್ತೆ ಮಾಯಾ ಲೋಕಕ್ಕೆ, ಇದು ಈ ಬಾಧೆನಿಂದ ಕಡೆಗೆ ಮಾಡೋಣಂತ ಭಾವನೆ ಇಲ್ಲ, ಬಸ್ ಇದರದ ಚಿಂತೆ ನಂದು 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 ಮಾತ್ರ ಹೇಳ್ತಾರ. ಇದು ಯಾರ್ದು ಇಲ್ಲ, ಮುಂದೆ ಇಷ್ಟು ಜನ ವಾರಸ್ ಆಗೋಗಿದ್ರೆ ಇಲ್ಲ ಮುಂದೆ ಎಷ್ಟು ಜನ ವಾರಸ್ ಆಗ್ತಾರೆ, ಭೂಮಿಲೇ ಇರ್ತಾವ ನಾವೆಲ್ಲ ಹೋಗ್ತೀವಿ. ಸುಮ್ಮನೆ ನಂದು ನಮ್ದು ಮಾಡ್ಕೊಂಡು ನಾವು ಬಾಧೆ ಬಿಡದೆ, ಯಾರ್ದು ಇಲ್ಲ ಇದು ಅವ್ರದ್ದು. ಎಲ್ಲರಿಗೆ ಅವ್ರವ್ರ ಪ್ರಾರಂಭ ಕರ್ಮಾನುಸಾರ 4 ದಿವಸ ಕೊಡ್ತಾರೆ, ಅವ್ರ ವಸ್ತು ಇಲ್ಲೇ ಬಿಟ್ಟು ಹೋಗಬೇಕಾಗ್ತದೆ, ಯಾರೂ ಎತ್ಕೊಂಡು ಹೋಗಲಿಲ್ಲ. ಆದ್ರೆ ಗೊತ್ತಿಲ್ಲದೆ ಈ ಜೀವಿ ಮೋಹ ಪಾಸದಲ್ಲಿ ಬಾಧೆ ಬೀಳ್ತಾರೆ. ಇವೆಲ್ಲ ಮೋಹ
ಭಕ್ತಿ ಕಡೆ ಹೋಗ್ಕೊಡೋದಿಲ್ಲ. ಇದು ಹೇಗಿದೆ, ಪಾರವಾಡ ಇಟ್ಕೊಂಬವ್ರು ಏನ್ ಮಾಡ್ತಾರ, ಒಂದು ಜಾಲಿ ಹಾಕ್ಬಿಡ್ತಾರೋ ನಾಲ್ಕು ಮೂಲೆ ಬೂಟ ಹೊಂದಿಸಿ ಚೆನ್ನಾಗಿ ಕಟ್ಟಿರ್ತಾರೆ, ರಕ ರಕ ದಾನ ಹಾಕ್ಬಿಡ್ತಾರ ಅದ್ರ ಮೇಲೆ. ಈ ಪಾರವಾಡ ಏನ್ ಮಾಡ್ತಾವ, ಆ ದಾನ ಲಾಲಚ್ ತಿನ್ನಲಕ್ಕೆ ಬಂದ್ಬಿಡ್ತಾವ ಅದ್ರ ಮೇಲೆ. ಹತ್ತು ನೋಡಿ, ಇಪ್ಪತ್ತು, ಇಪ್ಪತ್ತು ನೋಡಿ, ಮೂವತ್ತು, ಹಂಗೆ ಬರ್ತಾ ಇರ್ತಾವ. ಜಾಸ್ತಿ ಆಗ್ತಾವ, ಜಾಸ್ತಿ ಆಗೋದಕ್ಕೆ ಸುಮ್ಮನೆ ಇರ್ತಾನೆ. ಹಗ್ಗ ಅವನ ಕೈದಲ್ಲೇ ಇರ್ತದೆ, ದೂರ ಕುತ್ಕೊಂಡಿರ್ತಾನೆ. ಯಾವಾಗ ಜಾಸ್ತಿ ಬಂದ್ಬಿಡ್ತಾವ ಆವಾಗ ಹಗ್ಗ ಎಳೆದು ಬಿಡ್ತಾನೆ, ಕಾಲು ಒಳಗೆ ಸಿಕ್ಕಬಿಡ್ತಾವ ಜಾಲಿ ಒಳಗೆ. ಆವಾಗ ಇದು ಓಡಕ್ಕೆ ನೋಡ್ತಾರ, ಓಡಕ್ಕೆ ನೋಡಿದ್ರೆ ಊಟ ನಾಲ್ಕು ಮೂಲೆ ಅವ್ ಬರ್ತಾನ, ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಫೋನ್ದಲ್ಲಿ ಹಾಕೊಂಡು ಹೋಗ್ತಾನೆ, ಮಾರ್ತಾನ ತನ್ನ ಆಹಾರ ಮಾಡ್ಕೊಂತಾನೆ. ಇನ್ನು ಜಾಸ್ತಿ ಗಲಾಟೆ ಮಾಡಿದ್ದಕ್ಕೆ ಕುತ್ತಿ ಬೋದು ಸೀದ ಅವನಿಗೆ ಹಾಕೊಂತಾನೆ, ತಗೊಂಡೋಗಿ ತನ್ನ ಆಹಾರ ಮಾಡ್ಕೊಂತಾನೆ ಅಂತ. ಇದು ಕಾಲದ ಇವೆಲ್ಲ ದಾನೆ, ಆ ಕಾಲ ಪುರುಷ ಆಗ್ಬಿಟ್ಟಿದ್ದಾನೆ. ದನ ಸಂಪತ್ತಿ ಮಾಡಿ ಬಂಗಲ ಈ ಕುಟುಂಬ ಪರಿವಾರ ಇದು ನಿಜ ಅಂತಂತಿ. ನಾಲ್ಕು ದಿವಸ ಆಟ, ವಿಚಾರ ಮಾಡ್ರಿ, ವಿಚಾರ ಮಾಡ್ರಿ. ಈಗ ನಮ್ಮವ್ರು ದೊಡ್ಡವರೆಲ್ಲ ಎಷ್ಟು ಜನ ಬಿಟ್ಟೋದ್ರು ನಮ್ಮ ಮುಂದೆ, ನಾಳೆ ನಮ್ಮದ ಗತಿ ಯಾರ್ದನ ಆಗಿದೆ ಆಗ್ಬಿಡ, ಮುಂದೆ ಆಗೋಗಿಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಸಂಸಾರ ಮಾಡ್ತಾರೆ ಪರವಾಗಿಲ್ಲ, ನಿಮ್ ಡ್ಯೂಟಿ ಇದೆ, ಆದ್ರೆ ನಾಮ ರೂಪ ಆಗಿ ಸಂಸಾರ ಮಾಡ್ತಾರೆ, ಗುರು ರೂಪ ಆಗಿ ಸಂಸಾರ ಮಾಡ್ತಾರೆ. ಸಂಸಾರ ರೂಪವಾಗಿ ಸಂಸಾರ ಮಾಡಬೇಡ್ರೆ ಮೋಸ ಆಗ್ತೀರ. ಜಹ ಆಸ ತಹ ವಾಸ, ಎಲ್ಲಿ ನಮ್ಮ ಆಸೆ ಇರ್ತಾವ ನಮ್ಗೆ ಬರಲೇಬೇಕಾಗ್ತದೆ. ನಮ್ಮ ಆಸವೇ ನಮ್ಗೆ ಮೋಸ ಮಾಡ್ತದೆ, ಮತ್ತೆ ಮತ್ತೆ ಈ ಲೋಕಕ್ಕೆ ಬರಲಿಕ್ಕೆ ಕಾರಣ ಆಗ್ತದೆ. ಆಸ ನಾವುದ ಆಸೆ, ತನ್ನ ಊರಿಗೆ ಹೋಗೋ ಚಿಂತೆ ಮಾಡ್ಕೊಳ್. ನಿಮ್ಮೂರು ಸತ್ಲೋಕ ಸತ್ಕಂಡ, ಪರಮಾತ್ಮ ಅವರೇ ನಿಮ್ಮೂರು, ಅಲ್ಲೇ ಹೋಗೋ ಚಿಂತೆ ಮಾಡ್ಕೊಳ್ರೆ, ಇವ್ರದ ಬೇಡ. ಅದಕ್ಕೆ ಈ ಮನಸ್ ಮಾತು ಕೇಳಿದ್ರೆ ಇದು ಈ ಲಕ್ಕ ಕಟ್ಟಾಕಿ ನಿಮ್ಗೆ ಭಕ್ತಿ ಮಾಡಿಕೊಡೋದಿಲ್ಲ. ಇದು ನಿಜ ಅನ್ಕೊಂಡು ಜೀವಿ ಇದಕ್ಕೆ ಸಿಕ್ಕಂತ ಲಾಸ್ಟಲ್ಲೇ ಹೋಗೋವಾಗ ಬಿಟ್ಟು ತಲೆ ಮಾಡ್ಕೊಂಡು ಹೋಗ್ತಾವ. ಯಾಕೆ ಪ್ರೇಮ್ ಮಾಡ್ಕೊಂಡಿದ್ದಲ್ಲ, ಪ್ರೇಮ್ ಮಾಡಿದ ವಸ್ತು ಬಿಟ್ಟು ಹೋಗೋವಾಗ ಯಾರಕ್ಕನ ಬಾಧೆ, ಆವಾಗ ತಲೆ ಮಾಡ್ಕೊಂಡು ನಾನೆಲ್ಲ ಬಿಟ್ಟು ನಡೆದಿದ್ದೀವಲ್ಲ ಅಂತ. ಆದ್ರೆ ಲಾಭ ಏನು, ಹೋಗ್ಲೇಬೇಕಾಯ್ತ, ಪಕಡುವಾರೇಂತ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಸಂಸಾರ ಮಾಡ್ಕೊಳ್ರಿ ಪರವಾಗಿಲ್ಲ, ಡ್ಯೂಟಿ ಅನ್ಕೊಂಡು ಮಾಡ್ಕೊಳ್ರಿ, ಎಲ್ಲ ಪರಮಾತ್ಮದ ಅನ್ಕೊಂಡು ಮಾಡ್ಕೊಳ್ರಿ, ತಂದ ಅನ್ಕೊಂಡು ಮಾಡಿದ್ರೆ ಮೋಸ ಆಗ್ತೀರ. ಜನ ಆಸ ತಹ ವಾಸ, ಎಲ್ಲೇನೊಂದು ಆಸೆ ಇರ್ತಾವ ಅಲ್ಲಿ ಬರ್ಬೇಕಾಗ್ತದೆ. ಇಂದ್ರೀ ಭೋಗ ವಾಸ ಬರ ಮಾವೇ, ಭಕ್ತಿ ವಿವೇಕ ನಾಶ ಕರವಾವೇ, ಸತಗುರು ಪ್ರೀತಮ ಮಿಲೇನ ಜಬ ತಕ, ಕಬೀ ನ ಚೂಟೆ ಮನ ಕೇ ಕೌತುಕ. ಅದಕ್ಕೆ ತಿಳಿಸ್ತಾ ಇದ್ದಾರೆ ಈ ಪ್ರಕಾರ ಇದು ಮೋ ಪಾಸದಲ್ಲಿ ಹಾಕಿ 84 ಲಕ್ಷ ಜೀವರಾಶಿ ಹೋಗ್ಲಿಕ್ಕೆ ಕಾರಣ ಮನಸ್ಸೇ. ಅದಕ್ಕೆ ತಿಳಿಸ್ತಾ ಇದ್ದಾರೆ, ಎಲ್ಲಿವರೆಗೆ ನಮ್ಗೆ ಸದ್ಗುರು ಸಿಗೋದಿಲ್ಲ, ಅವರು ನಮ್ಗೆ ವಿಚಾರ ಹೇಳ್ಕೊಳ್ಳೋದಿಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆ ಜೀವಕ್ಕೆ ಏನ್ ಗೊತ್ತಿಲ್ಲ, ಇದೇ ನಮ್ಮ ಕರ್ಮ ಅಧರ್ಮ ಅನ್ಕೊಂಡು ಇಟ್ಕೊಂಡಿದ್ದಾರೆ, ಏನ್ ಗೊತ್ತು. ಅದಕ್ಕೆ ಎಲ್ಲಿವರೆಗೆ ಕಾಮಿಲ್ ಮುರುಸಿ ಪುರ ಗುರು ಸಿಗೋದಿಲ್ಲ, ಅವ್ರು ಇವೆಲ್ಲ ರಹಸ್ಯ ಬೀಜ ತಿಳಿಸೋದಿಲ್ಲ, ಅಲ್ಲಿವರೆಗೆ ನಮ್ಗೆ ಈ ವಿಚಾರ ಗೊತ್ತಾಗುತ್ತಿಲ್ಲ. ಅದಕ್ಕೆ ಮಹಾತ್ಮರೇನು ಹೇಳ್ತಾರೋ, ನೀವು ಗುರುವಿಗೆ ಶರಣ ಹೋಗ್ರೆ ನಿಮ್ಗೆ
ಈ ಭಾವಸಾಗರ ದಾಟಿ ಹೋಗ್ಬೇಕು ಅಂತ ಅಭಿಪ್ರಾಯ ಇತ್ತು ಅಂದ್ರೆ ದುರ್ವಿಕ್ ಧರ್ಮ ಅದು ಒಂದೇ ಭಾಗಲಿದೆ, ನಿಮ್ಗೆ ಕಾಪಾಡ್ತೇನೆ, ಇನ್ನು ಎಲ್ಲೇ ಹೋದ್ರೆ ಲಾಭ ಇಲ್ಲ. ಗುರು ಏನ್ ಹೇಳ್ತಾರ, ಸಂಸಾರದಲ್ಲಿ ಇದೆ ಎಲ್ಲ ಕಾರ್ಯ ಮಾಡ್ಕೊಳ್ರಿ, ಮಾಡಿದ್ರೆ ಸಂಸಾರ ರೂಪವಾಗಿ ಮಾಡ್ತಿದ್ರಲ್ಲ ನಾಮ ರೂಪವಾಗಿ ಮಾಡ್ತಾರೆ ಅಷ್ಟೇ, ನೀವು ಸಂಸಾರ ಬಿಡ ಕೆಲಸ ಇಲ್ಲ. ನೋಡ್ರೆ ನೀವು ನಾಮ ಸುಮರ ಮಾಡ್ಕೊಂಡು ಸಂಸಾರ ಮಾಡಿದ್ರೆ ನಿಮ್ಗೆ ಟೆನ್ಷನ್ ಇಲ್ಲ, ಬಾಧೆ ಇಲ್ಲ, ಕಷ್ಟ ಇಲ್ಲ. ಮತ್ತೆ ಎಲ್ಲೆಲ್ಲ ಗುರು ನಾಮ ಸುಮರನ್ ಇರ್ತ ಅಲ್ಲಿ ಗುರು ಇರ್ತಾನೆ, ಗುರು ಕೃಪೆ ಹಸ್ತ ನಿಮ್ ತಲೆ ಮೇಲೆ ಬಂದ್ಬಿಡ್ತಾರೆ. ಸಂಸಾರದಲ್ಲೇ ಸಹ ಗುರು ನಮ್ಗೆ ಸಹಾಯ ಮಾಡ್ತಾನೆ ಪ್ರತಿಯೊಂದು ಜಾಗದಲ್ಲಿ. ಮತ್ತೆ ಲಾಸ್ಟ್ ಟೈಮ್ ಸರಿ ಬಿಡುವಾಗ ಯಮದೂತ್ ಬರ್ಕೊಡೋದಿಲ್ಲ, ಗುರುವೇ ಬರ್ತಾನೆ, ಬಂದು ದರ್ಶನ ಕೊಟ್ಟು ಕರ್ಕೊಂಡು ಹೋಗ್ತಾನೆ. ಗುರುವಿನ ಹತ್ರ ಹೋದ್ಮೇಲೆ ಯಮದೂತ್ ಬರಕಿದ್ರೆ ಗುರುವಿನ ಹತ್ರ ಯಾಕೆ ಹೋಗ್ಬೇಕು, ಗುರುವಿನ ಡ್ಯೂಟಿ ಇರ್ತಾನೆ, ಜವಾಬ್ದಾರಿ ಇರ್ತಾನೆ. ಲಾಸ್ಟ್ ಟೈಮ್ದಲ್ಲೇ ಗುರು ಬರ್ತಾನೆ, ಯಮದೂತ್ ಬರ್ಕೊಡೋದು ಅಂದ್ರೆ ಗುರು ಮೇಲೆ ಪ್ರೇಮ ಇರ್ಬೇಕು. ಅದಕ್ಕೆ ಮಹಾತ್ಮರು ತಿಳಿಸ್ತಾರ, ಈ ಪ್ರಕಾರ ನಾಮ ಸುಮರನ್ ಮಾಡ್ಕೊಂಡು ನಡೀರೆ, ಮನಸ್ಸು ಮಾತು ಕೇಳಬೇಡ್ರಿ. ಇದು ಈ 84 ಲಕ್ಷ ಜೀವರಾಶಿಗೆ ಕಾರಣ ಮಾಡ್ತೇನೆ. ಚಲ ಬಲ ಮನಗೆ ಕಾಲಗ ಬರನು ಋಷಿ ಮುನಿ ಕೋಯಿ ಜಾನೆ ನ ಮರಮು ತಾತೆ ಸತ ಗುರು ಕೋ ಜೋ ನಿಜ ಕೆ ಬಿನಾ ಸತ ಗುರು ಕೋಯಿ ಚಲನ ಬಚ ಕೆ. ಮತ್ತು ಏನ್ ತಿಳಿಸ್ತಾ ಇದ್ದಾರೆ, ಚಲಬಲ ಮನಕಾ ಋಷಿ ಮುನಿನ ಜಾನೆ ಮರ್ಮು, ಆ ಮನಸ್ಸದ ಮೋಸತ್ವ ನಾನು ಎಲ್ಲಿವರೆಗೆ ವರ್ಣನೆ ಮಾಡಲಿ, ಎಷ್ಟು ಹೇಳಿದ್ರೆ ಕಳೆದಿದೆ. ಋಷಿ ಮುನಿ ಎಲ್ಲರಿಗೆ ಇದು ಟೋಪಿ ಹಾಕಿದೆ, ಇಷ್ಟು ಸಾವಿರ ವರ್ಷ ತಪಸ್ಯ ಮಾಡಿದ್ರೆ ಇದು ಮೋಸ ಮಾಡಿದೆ ನೋಡ್ರಿ. ಅದಕ್ಕೆ ಇದು ಏನು ಸಾಮಾನ್ಯ ಅಲ್ಲ ಮನಸ್ಸು, ಇದು ಬ್ರಹ್ಮನಿಂದ ಬಂದಿದೆ, ಇದು ಕೆಳಗಿಂದ ಬಂದಿಲ್ಲ ಬ್ರಹ್ಮನಿಂದ ಬಂದಿದೆ. ಈ ಮೂರು ಲೋಕದಲ್ಲೇ ಎಲ್ಲರ ಮೇಲೆ ಇದು ಅಧಿಪತಿ, ದೇವಲೋಕ ಆಗಲಿ, ಸ್ವರ್ಗಲೋಕ ಆಗಲಿ, ಕೈಲಾಸ ಆಗಲಿ, ಎಲ್ಲರದಲ್ಲಿ ಇದರದ ಅಧಿಕಾರ ಇದೆ. ಮನಸ್ಸಿದೆ, ಅಲ್ಲಿ ಶರೀರ ಇದೆ, ಎಲ್ಲವರಿಗೆ ಶರೀರ ಇದೆ, ಮುಕ್ತಿ ಇಲ್ಲ. ಈಗ ದೇವಲೋಕದಲ್ಲೇ ಸೂಕ್ಷ್ಮ ಶರೀರ ಇದೆ, ಕೈಲಾಸದಲ್ಲೇನ ಸೂಕ್ಷ್ಮ ಶರೀರ ಇದೆ. ಈಗ ಶಿವಿನ ಮೇಲೆ ತಪಸ್ಯ ಪೂರ್ಣ ಆದ್ರೆ ಕೈಲಾಸ, ವಿಷ್ಣು ನಾಮದ ಮೇಲೆ ತಪಸ್ಯ ಪೂರ್ಣ ಆದ್ರೆ ವೈಕುಂಠ, ಬೇರೆ ದೇವಿ ದೇವತರ ಮಂತ್ರ ತಂತ್ರ ಮೇಲೆ ತಪಸ್ಯ ಪೂರ್ಣ ಆದ್ರೆ ಸ್ವರ್ಗ, ಇಲ್ಲ ಮೂರು ಸ್ಟೇಟ್ ಬೇರೆ ಬೇರೆ ಇದೆ. ಆದ್ರೆ ಅಲ್ಲಿ ಶರೀರ ಇದೆ, ಅಲ್ಲೇನ ಮದುವೆ ಆಗ್ತಾ ಇರ್ತಾವ, ಇಂದ್ರ ಪದವಿಗೆ ಗುದ್ದಾಟ ನಡೀತಾ ಏನೇ ಇರ್ತಾವ, ಇಲ್ಲೇ ಇರೋದ ರಾಜಕಾರಣ ಅಲ್ಲೇ ಇದೆ. ಏನಂದ್ರೆ ನಮಗಿಂತ ವಯಸ್ಸು ಜಾಸ್ತಿ ಇರ್ತಾವ, ಏನು ಅವರು ತಪಸ್ಯ ಮಾಡಿ ಹೋಗಿರೋದು ಆತ್ಮ, ಅದಕ್ಕೆ ಮನಸ್ಸಲ್ಲಿ ಪವರ್ ಇರ್ತಾವ, ನಮ್ದಲ್ಲಿ ಪವರ್ ಇಲ್ಲ. ಈಗ ನಾವು ಅಮೆರಿಕ ಹೋಗ್ಬೇಕು ಅಂದ್ರೆ ನಮ್ಗೆ ಹೊರಗಿನ ಆಧಾರ ಬೇಕು, ಫ್ಲೈಟ್ ಬೇಕು, ಅವ್ರಿಗೆ ಫ್ಲೈಟ್ ಬೇಕಿಲ್ಲ. ಯಾಕೆ, ತಪಸ್ಸೆ ಮಾಡಿದ ಪವರ್ ಇದೆ, ಅಲ್ಲೇ ಅನ್ಕೊಂಡ್ರೆ ಅಲ್ಲೇ ಹೋಗ್ಬಿಡ್ತಾರೆ, ಅಷ್ಟೇ ತಡ ಇದೆ. ಆದ್ರೆ ನಾವು ಸ್ಥೂಲ ಶರೀರ, ಅವ್ರು ಸೂಕ್ಷ್ಮ ಶರೀರ, ಎಲ್ಲೇವರೆಗೆ ಶರೀರ ಇದೆ ಅಲ್ಲೇವರೆಗೆ ಜನ್ಮ ಇದೆ, ಜನ್ಮ ಮರಣ ಇದೆ. ಅವ್ರ ವಯಸ್ಸು ಜಾಸ್ತಿ ಇರ್ತಾವ, ಅಷ್ಟು ವಯಸ್ಸವರೆಗೆ ಅಲ್ಲಿ ಇರ್ತಾರ, ಪುಣಚಿನ್ನಿರ್ತಾವ ಲೋಕ ವಸಂತಿ. ಯಾವಾಗ ಅವ್ರ ತಪಸ್ಯಾಪ ಅವ್ರ ಕಡೆ ಆಯ್ತೋ
ಮತ್ತೆ ಮಾನವ ಶರೀರ ಕಳಿಸ್ಬಿಡ್ತಾರೆ ಅವ್ರಿಗೆ ದೇವಿ ದೇವತರು. ಮಾನವ ಶರೀರದಲ್ಲಿ ಬಂದು ಮನಸ್ಸು ಹೇಳ್ದಂಗೆ ಕರ್ಮ ಮಾಡಿ 84 ಲಕ್ಷ ಜೀವನ, ಅದೇ ಕೆಲಸ. ಅದಕ್ಕೆ ಅದು ಮುಕ್ತಿಯ ಸ್ಥಾನ ಅಲ್ಲ, ಭೋಗಿಯೋ ನೀ. ಮುಕ್ತಿಯ ಸ್ಥಾನ ಬಹಳ ಮೇಲೆ ಇದೆ. ಎಲ್ಲಿವರೆಗೆ ಸದ್ಗುರು ಸಿಗೋದಿಲ್ಲ. ಹಾಲೆ ಈ ಕಾಲ ಕಂಪೌಂಡ್ ದಾಟಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾಮ ರೂಪಾಗಿ ನಾವು ಹೋಗ್ಬೇಕು. ತಾತೆ ಸತ್ ಗುರು ಕೋಜೋ ನಿಜ ಬಿನ ಸತ ಗುರು ಕೋಯಿ ಚಲೇನ ಬಚ ಕೆ ಸತ ಗುರು ಸಮ ಪ್ರೀತ ಮನೈ ಕೋಯಿ ಮನ ಮಲೀನ ಕೋ ದೋವೆ ಓಯಿ. ಮತ್ತು ಏನ್ ತಿಳಿಸ್ತಾ ಇದ್ದಾರ, ಸದ್ಗುರು ಸಂಪ್ರೀತ ಮನೈ ಕೋಯಿ ಮನ ಮಲೀನ ಕೋ ದೋವೆ ವಹಿ. ಸದ್ಗುರು ಸಮಾನ ನಮ್ಮ ರಕ್ಷಕ ಸಂಬಂಧಿ ಯಾರೂ ಇಲ್ಲ. ಅವರು ದಯಾನಿಂದ ನಾವು ನಾಮಸ್ಮರಣ ಮಾಡ್ಕೊಂಡು ಒಳಗೆ ಹೋಗ್ಬಿಟ್ರೆ ಅವ್ರ ದಯಾನಿಂದ ನಮ್ಮೂರು ಕಣ್ಣು ತರಿತದೆ, ಒಳಗೆ ಅನ್ನೋದು ನಾದ ಜ್ಯೋತಿ ಪ್ರಗಟ ಆಗ್ತದೆ. ಆವಾಗ ಮನಸ್ಸಿಗೆ ಅನಹದನಾದ ಆಧಾರ ಯಾವಾಗ ಸಿಗ್ತವ, ಮನಸ್ಸು ಸಂಸಾರ ಬಿಟ್ಬಿಡ್ತಾವ, ಹೋಗಿ ಶಬ್ದದಲ್ಲಿ ಲೀನ ಆಗ್ತಾವ. ಆ ಶಬ್ದ ಬಿಟ್ಟು ಸಂಸಾರ ಕಡೆ ಬರುತ್ತಿಲ್ಲ ಮನಸ್ಸು. ಯಾವಾಗ ಮನಸ್ಸಿಲ್ಲ ಅಂದ್ರೆ ಆ ಸಮತೆ ಕೃಷ್ಣ ಇಲ್ಲ. ಈ ಹೊರಗಿನ ಗಲಾಟೆ ಹೋಯ್ತು, ಎಲ್ಲಿವರೆಗೆ ನೀವು ಒಳಗೆ ಹೋಗೋದಿಲ್ಲ, ನಿಮ್ಮ ಮೂರು ಕಣ್ಣು ತರಿಯೋದಿಲ್ಲ, ಈ ಮನಸ್ಸು ನಿಮ್ಮ ಸ್ವಾಧೀನ ಬರುವುದಿಲ್ಲ. ಇದು ಸಾಮಾನ್ಯ ಅಲ್ಲ, ಇದು ಮೂರು ಲೋಕಕ್ಕೆ ಅಧಿಪತಿ. ಇದಕ್ಕೆ ಸ್ವಾಧೀನ ಮಾಡ್ಕೊಂಬದ ತಮಾಷೆ ಇಲ್ಲ. ಇದು ಮೂರು ಲೋಕಕ್ಕೆ ಅಧಿಪತಿ ಇದೆ, ಮೂರು ಲೋಕದಲ್ಲಿ ಇದರದ ಅಧಿಕಾರ ಇದೆ. ಅದಕ್ಕೆ ಸದ್ಗುರು ಪೂಜೋ ಈ ಮಲೀನ ಮನಸ್ಸಿಗೆ ನಿರ್ಮಲ ಮಾಡೋರೆ ಅವರೇ, ಇನ್ನು ಬೇರೆ ಯಾರು ಇಲ್ಲ. ಸತ ಗುರು ಸಮ ಪ್ರೀತ ಮನೈ ಕೋಯಿ ಮನ ಮಲೀನ ಕೋ ದೋವೆ ಓಯಿ ಮೇರಾ ಭಾಗ ಉದಯ ಬಾರಿ ಸತ ಗುರು ಕೀ ಮೈ ಹುಯಿ ಅತಿ ಪ್ಯಾರಿ. ಮತ್ತು ಸ್ವಾಮೀಜಿ ಮಹಾರಾಜ್ ತಿಳಿಸ್ತಾ ಇದ್ದಾರೆ, ನನ್ನ ಭಾಗ್ಯೋದಯವಾಯಿತು, ನಾನು ಸದ್ಗುರುಗೆ ಒಂದು ಪ್ರಿಯ ಆದ, ಅವ್ರ ಕೃಪೆ ನನ್ನ ಮೇಲೆ ಆಯ್ತು, ಅದು ನನ್ನ ಭಾಗ್ಯ ಉದಯ. ಭಾಗ್ಯೋದಯ ಯಾವಾಗ ಆಗ್ತದೆ? ಈಗ ನಾವೇನ ಹೊರಗಿಂದ ಲಾಟ್ರಿ ಏನಾನ ಒಂದು 1 ಕೋಟಿ ರೂಪಾಯಿ ತಗಲಿದ್ರೆ ನಾಳೆ ಪೇಪರ್ಗೆ ಬಂದ್ಬಿಡ್ತ, ಅವನು ಸೌಭಾಗ್ಯವಂತ. ಸೌಭಾಗ್ಯ ಅಂದ್ರೆ 100 ಭಾಗ್ಯ ಕುಡಿದ್ರೆ ಸೌಭಾಗ್ಯ. ಏನ ಹೊರಗಿನ ವಸ್ತು 1 ಕೋಟಿ ರೂಪಾಯಿ ಸಿಕ್ಕಿದ್ದಕ್ಕೆ ಸೌಭಾಗ್ಯವಂತ ಹೆಂಗಾಗ್ತಾರೆ? ಆ ದುಡ್ಡು ಎದ್ದನೇ ಇರ್ತ. ಇವತ್ತ ಸ್ವಲ್ಪ ಸ್ವಾನ್ ಬಂದಾಯ್ತು ಅಂದ್ರೆ ಹೋಯ್ತು, ಇಲ್ಲೇ ಅದು ಏನ್ ಜತೆ ಬರ್ತಾರ? ಅವರೇ ಸೌಭಾಗ್ಯವಂತರು. ಯಾರಿಗೆ ಸದ್ಗುರು ಸಿಕ್ಕಿದ್ರು ಅವ್ರ ಮಾತು ಕೇಳಿ ಅಭ್ಯಾಸ ಮಾಡಿ ಆ ಚೇತನ ಅಂತರ್ಮುಖವಾಯಿತು, ಮೂರು ಕಣ್ಣು ತರಿತು, ಒಳಗೆ ಗುರುಗೆ ಪ್ರಗಟ ಮಾಡ್ಕೊಂಡು ಅವ್ರ ಸೌಭಾಗ್ಯವಂತರು. ಅವ್ರು ಮತ್ತೆ ಉತ್ತೇ ಸಾವಿಗೆ ಬರೋದಿಲ್ಲ. ಅವ್ರ ಸೌಭಾಗ್ಯವಂತರು. ಇವರಿಗೆ ದುಡ್ಡು ಬಿಟ್ಟು ದೊಡ್ಡ ತಂಗಿ ಸಿಕ್ಕಿದ್ಕೆ ಯಾರು ಸೌಭಾಗ್ಯವಂತರು ಆಗೋದಿಲ್ಲ. ಇವೆಲ್ಲ 4 ದಿವಸ ಏನೇನ ದೊಡ್ಡ ತಂಗಿ ಇರೋವರೆಗೆ ಅವರಿಂದ ಜನ ತಿರುಗಾಡಬಹುದೆ. ನಾಳೆ ಆ ಪದವಿ ಹೋದ್ರೆ ಒಬ್ರು ಕೇಳೋನೇ ಗೊತ್ತಿಲ್ಲ, ಮನೆ ಕೂತ್ಕೊಂಡು ಯಾರು ಮಾತಾಡೋರಿಲ್ಲ, ಹಾಗೇನಿಲ್ಲ. ಆದ್ರೆ ಯಾರೋ ಸಾಧನೆ ಮಾಡಿ ಗುರು ಮಾತು ಕೇಳಿ ಒಳಗೆ ಹೋದ್ರು ಯಾರದ ಮೂರು ಕಣ್ಣು ತೆರೀತೋ ಜ್ಯೋತಿ ಅನ್ನೋದನ್ನ ಪ್ರಕಟವಾಯಿತೋ ಅವರು ಭಾಗ್ಯ ಸಾಧನೆ.
ಅವ್ರ ಮತ್ತೆ ಹುಟ್ಟೆ ಸಾವಿಗೆ ಬರುವುದಿಲ್ಲ. ಅವ್ರ ಭಾಗ್ಯ ಸಾಧ್ಯ, ಸೌಭಾಗ್ಯವಂತರು. ಒಂದು ಭಾಗ್ಯ ಅಲ್ಲ, ನೂರು ಭಾಗ್ಯ ಸೌಭಾಗ್ಯವಂತ. ಮೇರಾ ಭಾಗ ಉದಯ ಬಾರಿ ಸತ ಗುರು ಕೀ ಮೈ ಹುಯಿ ಅತಿ ಪ್ಯಾರಿ ಜಗತ ಜೀವ ಕಹಾ ಜಾನೆ ಮಹಿಮಾ ವೇದ ಕತೆ ಬನ ಜಾನೆ ಮರಮಾ. ಮತ್ತೆ ತಿಳಿಸ್ತಾ ಇದ್ದಾರೆ ಆ ಸದ್ಗುರು ಮಹಿಮೆ, ಅದು ಬಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಬೀರ್ ಸಾಹೇಬ್ರನ್ನ ಹೇಳಿದ್ದಾರೆ, ಸಬಧರ್ತಿ ಕಾಗಜ್ಕರ ಉಲ್ಲೇಖನಿ ಸಬ್ಬನ್ ರಾಯ್ ಸಾತ ಸಮುದ್ರ ಮಸ್ತರು ಗುರುಗುಂಡಿಕಾ ನಜ. ಇನ್ನೋ ಕಂಡು ಪೃಥ್ವಿ ಎಲ್ಲ ಪೇಪರ್ ಮಾಡಿ ಸತ್ತು ಸಮುದ್ರದ ಮಸಿ ಮಾಡಿ ಅಕ್ಕ ಬಾರ್ ಮನೆ ಪ್ರಪಂಚದಲ್ಲಿರೋ ಗಿಡ ಮರ ಎಲ್ಲ ಲೇಖನೆ ಮಾಡಿ ಇದು ಬರೆದ್ರೇನ ವಾಯು ವೇಗವಾಗಿ ಈ ಸಾಮಾನ್ ಕಡೆ ಆಗ್ತಾ ಹೋಗ್ತಾ ಗುರು ಮಹಿಮೆ ಕಡೆ ಆಗುತ್ತೆ. ಯಾರು ಹೇಳ್ತಾರ, ಯಾರು ಒಳಗೆ ನೋಡಿದ್ರೆ ಗುರುಕ್ಕೆ ಪ್ರಗಟ್ ಮಾಡ್ಕೊಂಡು ಅವ್ರು ಹೇಳ್ತಾರೆ ಆ ಗುರುವಿನ ಮಹಿಮೆ. ಮತ್ತೆ ಅದಕ್ಕೆ ತಿಳಿಸ್ತಾ ಇದ್ದಾರ ಕಿ ಮೇರಾ ಭಾಗ ಉದಯ ಭಾರಿ ಮೈ ಸದ್ಗುರುಕಿ ಹುಯಿ ಅತಿ ಪ್ಯಾರಿ. ನಂದು ಭಾಗ್ಯೋದಯವಾಯಿತು, ನಾನು ಗುರುಕ್ಕೆ ಪ್ರಿಯ ಆದ, ನನ್ನ ಚೇತನ ಅಂತರ್ಮುಖವಾಯಿತು, ಗುರು ಒಳಗೆ ಪ್ರಗಟ ಆದ್ರು ನನ್ನ ಭಾಗ್ಯ ಆಯ್ತು, ಅವರೇ ಸೌಭಾಗ್ಯ. ಜಗತ ಜೀವ ಕಹಾ ಜಾನೆ ಮಹಿಮಾ ವೇದ ಕತೆ ಬನ ಜಾನೆ ಮರಮಾ ಜ್ಞಾನಿ ಜೋಗಿ ಸಬ ತಕ ಹಾರೆ ಸದ್ಗುರು ಮಹಿಮಾ ಕೋಯಿ ನ ವಿಚಾರೆ. ಮತ್ತು ತಿಳಿಸ್ತಾ ಇದ್ದಾರೆ ಜ್ಞಾನಿ ಜೋಗಿ ಸ್ವಲ್ಪ ಕಾರೆ ಸದ್ಗುರು ಮಹಿಮಾ ಕೋಯಿನ ವಿಚಾರೆ. ಜ್ಞಾನಿ ವೇದ ಶಾಸ್ತ್ರ ಪುರಾಣ ಕಂಠ ಮಾಡಿ ಕಂಠಪಾಠ ಮಾಡಿ ವಾದಿವಾದ ಮಾಡ್ಕೊಂಡು ತಿರುಗಾಡೋರು ಅವ್ರಿಗೇನೆ ಆ ರಹಸ್ಯ ಗೊತ್ತಾಗುತ್ತೆ. ಅವರು ಓದುವನಿಂದ ಏನಾಗ್ತದೆ, ಒಂದು ಅಹಂಕಾರ ಬೆಳೀತದೆ, ನಾನಂತ ಪಂಡಿತ, ನನಗೆ ಅಂತ ಕಂಠಪಾಠ ಇದೆ. ಈಗ ನಮ್ಮ ಕಾಶಿದಲ್ಲೇ ಒಬ್ರು ಪಂಡಿತರು ಇದ್ರು, ಸರ್ವಜಿತ್ ಪಂಡಿತ, ಅವ್ರ ಹೆಸರೇ ಸರ್ವಜಿತ್ ಪಂಡಿತ ಆಗಿದೆ, ಅಂದ್ರೆ ಎಲ್ಲರಿಗೆ ಗೆದ್ದವರು ಅಂತ. ಎಂತವ್ರನ್ನ ಬರಲಿ, ಅವ್ರಿಗೆ ಸೋಲಿಸೋದೆ ತನ್ನ ಅಹಂಕಾರದಲ್ಲೇ ತಿರುಗಾಡದೆ. ಅವ್ರು ಸರ್ವಜಿತ್ ಹೆಸರೇ ಆತ ಇಟ್ಕೊಂಡಿದ್ದ ಸರ್ವಜಿತ್. ಎಲ್ಲರೂ ಅವ್ರಿಗೆ ಸರ್ವಜಿತ್ ಪಂಡಿತ್ ಸರ್ವಜಿತ್ ಪಂಡಿತ್ ಹೇಳ್ತಿದ್ರು. ತಾಯಿ ಮಾತ್ರ ಹಿಂದೆ ಅವ್ರು ಇಟ್ಟಿರೋ ಹೆಸರಿಂದ ಕರೀತಿದ್ರು, ಮಾಮೂಲಿ ಹೆಸರೇ. ಅದಕ್ಕೆ ಸಭೆದಲ್ಲೇ ಕೂಡಿರೋವಾಗ ಇಂಟ್ರೆ ಹಿಂಗೆ ಬೇಜಾ ನೋಡೋ, ಮರ್ಯಾದೆ ಹೋಗ್ತಾ ಇದ್ದೇನದಲ್ಲೇ ಮಾಮೂಲಿ ಹೆಸರಿಂದ ಕರೀತಾಳ. ಒಂದು ದಿವಸ ತಾಯಿ ಕೇಳ್ತಾನೆ ಆತ, ಅಮ್ಮ ನನಗೆ ಎಲ್ಲ ಸರ್ವಜಿತ್ ಪಂಡಿತ್ ಸರ್ವಜಿತ್ ಪಂಡಿತ್ ಅಂತಾರ, ನೀವು ಯಾಕೆ ಮಾಮೂಲಿ ಹೆಸರಿಂದ ಕರೀತೀಯ, ನಾನು ಹತ್ತು ಜನದಲ್ಲಿ ಇರೋವಾಗ ನೀನ್ ಹಂಗೆ ಬಂದು ಕರೀತೀಯ. ಆವಾಗ ತಾಯಿ ಅಂತಾಳ, ಆಗ್ಲಪ್ಪ ನೀನೆಲ್ಲರಿಗೆ ಗೆದ್ದಿರಬಹುದೇ, ಇಲ್ಲೇ ಒಬ್ಬ ಜುಲಾಹ ರೇಷ್ಮೆ ಸೀರೆ ತಯಾರು ಮಾಡ್ತಾನ ಕಬೀರ, ಅವ್ರಿಗೆ ಒಂದು ಗೆದ್ದು ಬಂದ್ರೆ ನಾನು ನಿನಗೆ ಸರ್ವಜಿತ್ ಪಂಡಿತ್ ಅಂತ ಹೇಳ್ತಿ. ಓ ಅವನೇನು ದೊಡ್ಡ, ಏನು ಅವನಿಗೆ ಏನು ಗೊತ್ತಿರ್ತಾವೆ, ರೇಷ್ಮೆ ಕಪಡ ಅವರು ತಯಾರು ಮಾಡೋರಿಗೆ ಜ್ಞಾನದ ಏನು ವಿಚಾರ ಏನು ಗೊತ್ತು ನೋಡ್ತಿ ಅಂತ ಹೇಳಿ ಒಬ್ಬ ಶಿಷ್ಯ ತಯಾರು ಮಾಡ್ದ. ಮತ್ತೆ ಒಂದು ಎತ್ತು ಮೇಲೆ ನಾಲ್ಕು ಶಿಲಾ ದೊಡ್ಡ ದೊಡ್ಡ ಎರಡು ಕಡೆ ಈ ಕಡೆ ಎರಡು ಈ ಕಡೆ ಎರಡು ನಾಲ್ಕು ಶಿಲಾ ತಗಲಾಕ್ತಾರೆ.
ಅದ್ರಕ್ಕೆಲ್ಲ ಗ್ರಂಥ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಎಲ್ಲ ಇಟ್ಕೊಂಡ ಎರಡ ಕಡೆ. ಯಾಕೆ ಆತ ಒಪ್ಕೊಂಡಿಲ್ಲ ಅಂದ್ರೆ ತೋರಿಸ್ಲಿಕ್ಕೆ ನೋಡು ಶಾಸ್ತ್ರದಲ್ಲಿ ಇದೆ ಪುರಾಣದಲ್ಲಿ ಇದೆ ಪ್ರಮಾಣ ಕೊಡ್ಲಿಕ್ಕೆ ಎಲ್ಲ ಇಟ್ಕೊಂಡು ನಡೆದ. ಮುಂದೆ ಮುಂದೆ ಶಿಷ್ಯ ಈತ ಮುಂದೆ ಮುಂದೆ ಎತ್ತು ಮತ್ತೆ ಶಿಷ್ಯ ಇಟ್ಕೊಂಡು ಹಿಂದೆ ಹಿಂದೆ ಬರುತ್ತೆ. ಆಮೇಲೆ ಕೇಳ್ಕೊಂಡು ಕೇಳ್ಕೊಂಡು ಕಬೀರ್ ಸಾಹೇಬ್ ಮನೆಗೆ ಸೇರ್ದ. ಇದೇ ಅಲ್ಲಿ ಹೋಗಿ ಕಮಾಲಿ ಕಬೀರ್ ಮಗಳೇ ಬಾಗಲದಲ್ಲಿ ನಿಂತಿದ್ರು. ಅಲ್ಲಿ ಹೋಗಿ ಕೇಳ್ತಾನ ಇದೇ ಕಬೀರ್ ಮನೆ ಆಯ್ಮ ಮೇಲೆ ಕೆಳಗೆ ನೋಡಿ ಏನ್ ಸ್ವಾಮಿ ಕಬೀರ್ ಕಾ ಘರ್ ಶಿಖರ್ ಪೇ ಜಹಾನ ಸಿಲ್ಸಲಿಗೆ ಪೇರ್ನಟ್ಗೆ ಪಿಬಲ್ ಕಾಕ ಪಂಡಿತ ಲಾದೇ ಆಯ್ಮ ಒಂದು ದೋಯವಾಗಿ ಹೇಳ್ಬಿಟ್ಲ. ಅಂದ್ರೆ ಕಬೀರ್ ಮನೆ ಏಳು ಆಕಾಶದ ಮೇಲೆ ಅಲ್ಲೇ ಇರುವಿಕೆ ಕಾಲಿಟ್ಟಿಗೆ ಜಾಗ ಇಲ್ಲ ನೀನು ಎದ್ದು ಲೋಡ್ ಮಾಡ್ಕೊಂಡು ಅಲ್ಲೇ ಹೋಗ್ಲಿಕ್ಕೆ ಬಂದಿದ್ದೆ ಅಂತಾನೆ ಈಗ ನೀರು ನೀರಾಗ್ಬಿಟ್ಟ. ಆಮೇಲೆ ಆಯಮ್ಮ ಹೋಗಿ ಕಬೀರ್ ಒಳಗೆ ಬಟ್ಟೆ ತಯಾರು ಮಾಡ ರೇಷ್ಮಿ ಸೀರೆ ನೀರು ಅಲ್ಲೇ ಹೋಗಿ ಹೇಳಿದ್ಲು ಸ್ವಾಮಿ ಬಂದಿದ್ರೆ ನೀವು ಮಾತಾಡಕ್ಕೆ ದರ್ಶನಕ್ಕೆ ಕಬೀರ್ ಸಾಹ ಒಳಗೆ ದೀನತೆ ನಮ್ಮ ಅಲ್ಲೇ ಓಡ್ ಬಂದ್ರು ಪಾಪ ಅವ್ರಿಗೆ ಮರ್ಯಾದಿನಿಂದ ಒಳಗೆ ಕರ್ಕೊಂಡು ಹೋಗಿ ಚಂಬು ನೀರು ಕೊಟ್ಟ ಕಾಲು ತೊಡ್ಕೊಮ್ಮಕ್ಕೆ ಚಾಪಿ ಹಾಕಿದ ಕೂಡಿಸಿ ಮರ್ಯಾದೆ ನೀರು ತಂದು ಕೊಟ್ಟ ಕುಡಿಯಕ್ಕೆ ಮತ್ತೆ ಕೈ ಜೋಡಿಸಿ ಸ್ವಾಮಿ ತಾವು ಬರೋ ಕಾರಣ ಏನು ಇಲ್ಲ ನಾನು ನೀವು ಶಾಸ್ತ್ರ ಶಾಸ್ತ್ರ ಮಾಡಬೇಕು ಅಂತ ವಾದಿವಾದ ಮಾಡಿ ಬಂದಿದ್ದೆ ನಾನು ಹೇಳಿದ ಪ್ರಶ್ನೆಗೆ ಎಲ್ಲ ಜವಾಬ್ ಕೊಡಬೇಕು ಆದರೆ ಯಾಕೆ ಸ್ವಾಮಿ ಯಾಕೆ ಅಂದರೆ ನನ್ನ ತಾಯಿ ಹಿಂಗಂದಿದೆ ಅದಕ್ಕೆ ನಾನು ನಿಮಗೆ ಶಾಸ್ತ್ರ ಮಾಡಿ ನಿಮ್ಗೆ ಸೋಲಿಸ್ಬೇಕು ಆದರೆ ನೀವು ಪಂಡಿತರು ಓದಿರೋರು ನಾನು ಓದಿಲ್ಲಾರ್ದವರು ಓದಿಲ್ಲಾರ್ದವ್ರು ಓದಿರೋರು ವಾದಿವಾದ ಮಾಡಿದ ಸ್ವಾಮಿ ನಿಮಗೆ ಶೋಭೆ ಕೊಡ್ತ ಅಂದರೆ ಏನು ಬೇಕು ಏನಿಲ್ಲ ನೀವು ಸೈನ್ ಮಾಡಬೇಕು ಏನು ಸೈನ್ ಸರ್ವಾಜಿತ್ ಗೆದ್ದ ಕಬೀರ್ ಸೋತ ಏನ್ಗೆ ಸ್ವಾಮಿ ಅಂತ ಬಾಧೆ ಬರೀರೆ ನಾನು ಸೈನ್ ಮಾಡಿಬಿಡ್ದೆ ಬರ್ದ ಚೆನ್ನಾಗಿ ಓದಿಕೊಂಡು ಬರ್ದ ಸರ್ವಾಜಿತ್ ಗೆದ್ದ ಕಬೀರ್ ಸೋತದ ಸೈನ್ ಮಾಡಿದ್ರು ತಗೊಂಡು ಹೋಗಿ ತಾಯಿ ಮುಂದೆ ಪೇಪರ್ ಬಿಸಾಯ್ತು ಓದು ಆತ ಮಗನೇ ನನಗೆ ಬರೋದಿಲ್ಲ ಓದಕ್ಕೆ ಓದಿನೇ ಹೇಳ್ರಿ ಓದಕ್ಕೆ ಹೋದ್ರೆ ಉಲ್ಟಾಯಿತು ಸರ್ವಜಿತ್ ಸೋತ ಕಬೀರ್ಗೆ ಅಂತ ಏನೋ ಕಣ್ಣು ಏನು ನೋಡ್ತಾ ಇದನ್ನು ಯಾಕೆ ನಾನೇ ಬರ್ತಲ್ಲ ಇದು ಹೆಂಗೆ ಏನ ಮಂತ್ರ ತಂದ್ರೆ ಬರ್ತವೆ ಆಮೇಲೆ ಏನೇನು ಪರ್ಪಾಠ ಆಗಿರ್ತವೆ ಮತ್ತೆ ಹೋಗಿ ಬರ್ಕೊಂಬರ್ತೀವಿ ಒಳ್ಳೇದು ಹೋಗ್ರಿ ಮತ್ತೆ ಹೋದ ಕಬೀರ್ ಸಾಹೇಬ್ ಸ್ವಾಮಿ ಏನು ಮತ್ತೆ ಬಂದ್ರೆ ಪರ್ಪಾಠ ಆಯ್ತು ಬರಿಯೋದಲ್ಲಿ ಮತ್ತೆ ಇನ್ನೊಂದ್ಸಲ ಸೈನ್ ಮಾಡ್ಬೇಕು ಆಗ್ಬೇಕು ಬರೀರಿ ಮತ್ತೆ ಬರ್ದ ಕಬೀರ್ ಸೋತ ಸರ್ವಜಿತ್ ಗೆದ್ದ ಚೆನ್ನಾಗಿ ಓದಿದ್ದ ಒಂದ್ ಹತ್ತು ಸಲ ಓದ್ದ ಏನೇನು ಪರ್ಪಾಠ ಇಲ್ಲಲ್ಲ ಓದಿ ಕಬೀರ್ ಸಾಹೇಬ್ ಸೈನ್ ಮಾಡಿದ್ರು ಮತ್ತೆ ತಗೊಂಡು ಹೋದ ತಾಯಿ ಮುಂದೆ ಓದೋವಾಗ ಉಲ್ಟಾಕ್ಬಿಟ್ಟಿದ್ರು ಮತ್ತೆ ಕಬೀರ್ ಗೆದ್ದ ಸರ್ವಜಿತ್ ಸೋತ ಆವಾಗ ನೋಡ್ತಾ ಇದನ್ ಸುಮ್ಮನೆ ಏನ್ ಅರ್ಥ ಆಗುದು ಮಂತ್ರತಂತ್ರ ಇರ್ಬೋದು ಉಲ್ಟ ಮಾಡ್ಬಿಡ್ತಾ ಇದ್ದಾನ ಆವಾಗ ತಾಯಿ ಇಲ್ಲಪ್ಪ ಈ ಬುದ್ಧಿ ವಿಚಾರದಿಂದ ಗೊತ್ತಾಗೋದಿಲ್ಲ ಆತ ಮಹಾತ್ಮರು ಅವರು ಒಳಗೆ ಹೋಗ್ತಾರೆ
ಈ ಗ್ರಂಥ ನಿನಗೆ ಮುಕ್ತಿ ಕೊಡೋದಿಲ್ಲ, ಸುಮ್ಮನೆ ಅವ್ರು ಸರಣ್ ಹೋಗಿ. ಆವಾಗ ಎಲ್ಲ ಅಹಂಕಾರ ಹೋಯಿತು, ಕಬೀರ್ಗೆ ಹೋಗಿ ಸರಣ ಬಿದ್ದ. ಆ ಕಬೀರ್ ಸಾಹು ಉಪದೇಶ ಕೊಟ್ರು ನಾಮದಾನ, ಆದ್ರೆ ಅವನ ಮನಸ್ಸಿಗೆ ಟಚ್ ಆಗಿತ್ತು. ಹಂಗೆ ಧ್ಯಾನ ಮಾಡ್ಕೊಂಡು ಅವ್ರ ಚೇತನ ಧರ್ಮ ಕಾಯಿತು, ಅವನ ಮೂರು ಕಣ್ಣು ತರಿತು, ಅವನ ಮಹಾತ್ಮರಾದ. ಹಾಗೆ ನಡೆದಿದ್ದಿಲ್ಲ. ಅದಕ್ಕೆ ತಿಳಿಸ್ತಾ ಇದ್ದಾರೆ ಈ ಪ್ರಕಾರ ಗುರು ಏನು ಹೇಳ್ತಾರೆ ನೀವು ಓದಕ್ಕೋಸ್ಕರ ಸಂಸಾರ ಮಾಡ್ಕೊಳ್ತೇವೆ, ನಾನು ಸುಮ್ಮನೆ ಮಾಡ್ಕೊಂಡು ಮಾತಾಡ್ತೇನೆ, ಸಂಸಾರ ಚಿಂತೆ ಮಾಡ್ಕೊಂಡು ಸಂಸಾರ ಮಾಡಬೇಡ್ರಿ. ಸಂಸಾರ ಚಿಂತೆ ಮಾಡ್ಕೊಂಡು ಮಾಡಿದ್ರೆ ಕಷ್ಟ ನಷ್ಟ ಬಾಧೆ ಜಾತಿ ಎಲ್ಲ ಸುತ್ತಂತಾರ. ನಾನು ಸುಮ್ಮನೆ ಮಾಡ್ಕೊಂಡು ಮಾಡಿದ್ರೆ ಯಾವ ತೊಂದರೆ ಇಲ್ಲ, ಗುರುವಿಂದ ದಯಾ ಹಸ್ತ ನಿಮ್ಮ ತಲೆ ಮೇಲೆ ಇರ್ತದೆ, ಪ್ರತಿಯೊಂದು ಜಾಗದಲ್ಲೇ ನಿಮಗೆ ಗುರು ಸಹಾಯ ಮಾಡ್ತಾನೆ. ಅದಕ್ಕೆ ನಾನು ಸುಮ್ಮನೆ ಮಾಡ್ಕೊಂಡು ಸಂಸಾರ ಮಾಡಿದೆ. ತಾತೆ ಸದ ಗುರು ಶರಣ ಪುಕಾರು ಆರತ ಉನಕೀನಿತ ಪ್ರತಿದಾರು ಆರತ ಕರು ಪ್ರೇಮ ಸೆ ಜಬೈ ಕುಲ ಪರಿವಾರ ತರೆ ಮೇರಾ ತಬೈ ಆರತ ದಿದಿಯ ಬಕರು ಸಿಂಗಾರಾ ರಾಧಾ ಸ್ವಾಮಿ ಮೇರೆ ಹುವೆ ದಯಾರಾ. ಮತ್ತು ಏನ್ ತಿಳಿಸ್ತಾರೆ, ಯಾವಾಗ ಈ ಪ್ರಕಾರ ನಾನು ಗುರು ಆರತಿ ಮಾಡ್ತೀವಿ ನನ್ನ ಭಾಗ್ಯ, ಮತ್ತೆ ನನ್ನ ಗುರು ಕುಟುಂಬ ಪರಿವಾರನ ಉದ್ಧಾರ ಆಗಿದೆ. ಆರತಿ ಅಂದ್ರೆ ಹೊರಗಿನ ಆರತಿ ಅಲ್ಲ, ನಾವು ತುಪ್ಪದ ಬತ್ತಿ ಆಗಲಿ ಕರ್ಪೂರ ಆಗಲಿ ಇಟ್ಕೊಂಡು ಹೆಂಗ ಹೊರಗೆ ಹೋಗಿ ಗುರು ಆರತಿ ಮಾಡೋದು ಇಲ್ಲ. ಗುರು ಆರತಿ ಅಂದ್ರೆ ಆ ರಥ ಹೊರಗಿದ್ದ ತನ್ನ ಚೇತನ ಅಂತರದಲ್ಲಿ ಬರೋದೆ, ಆ ತಾಕದಲ್ಲೇ ಸೇರಿದೆ ನಮ್ಮ ಚೇತನ. ಈ ಆರು ಚಕ್ರದಿಂದ ದಾಟಿ ಒಳ ಚಕ್ರ ಬರಬೇಕು, ನಮ್ಮ ಮೂರು ಕಣ್ಣು ತರಿಬೇಕು, ಗುರು ಒಳಗೆ ಪ್ರಗಟ ಆಗಬೇಕು. ಅಲ್ಲೇ ಜ್ಯೋತಿ ಅನ್ನೋದನ್ನ ಅದು ಪ್ರಗಟ ಆಗೋಗ್ತದೆ, ಅಲ್ಲೇ ಆರತಿ ಆಗ್ತಾವ ನೋಡ್ರಿ. ಖಂಡ ಶಂಖ ಆಟೋಮೆಟಿಕ್ ಹೊಡಿತಾ ಇರ್ತದೆ ವಾದ್ಯ, ಬಹಳ ಸುಂದರವಾಗಿ ನಾದ. ಮತ್ತೆ ಆ ಹಾಗೆ ಗುರು ಒಳಗೆ ಪ್ರಗಟ್ ಮಾಡ್ಕೊಂಬಂದ ನಿಜವಾದ ಗುರು ಆರತಿ. ಇಂಥ ಆರತಿ ಯಾರು ಮಾಡ್ತಾರೆ, ಯಾರು ಒಳಗೆ ಹೋಗ್ತಾರೆ, ಅವ್ರ ಗುರು ಕುಟುಂಬ ಪರಿವಾರ ಸಹ ಉದ್ಧಾರ ಆಗೋಗ್ತಾರೆ. ಅವರೇ ಅಲ್ಲ, ಅವ್ರ ಗುರು ಕುಟುಂಬ ಪರಿವಾರ ಸಹ ಉದ್ಧಾರ ಆಗೋಗ್ತಾರೆ. ರಾಧಾ ಸ್ವಾಮಿ ಮೇರೆ ಹುವೆ ದಯಾರಾ ರಾಧಾ ಸ್ವಾಮಿ ಪರಮ ದಯಾಲ ಕರ ಆರತ ಉನ ಹುವಾ ನಿಹಾಲ. ಕರುವಿನಂತಿ ನೋಕರ ಜೋರಿ ಆರ್ಯ ಸುನೋ ರಾಧಾ ಸ್ವಾಮಿ ಮೋರಿ ಸ ಸ
बैठा कट कट विच दातार वे कर मालिक नाल प्यार वे बैठा कट कट विच दातार वे कर मालिक नाल प्यार वे सारी खलकत विच ओदा नूर है रेंदा नेड़े ना ओ दूर है सारी खलकत विच ओदा नूर है रेंदा नेड़े ना ओ दूर है कर शरदा हो जा पार वे कर मालिक नाल प्यार वे बैठा कट कट विच दातार वे कर मालिक नाल प्यार वे ना विच मसीतां दे लबदा करी जाइए नित पावे सजदा ना विच मसीतां दे लबदा करी जाइए नित पावे सजदा अंदर वड़ के चाती मारवे कर मालिक नाल प्यार वे बैठा कट कट विच दातार वे कर मालिक नाल प्यार वे ना जंगला विच जा टोल वे दाता
ਵਸਦਾ ਤੇਰੇ ਕੋਲ ਵੇ ਨਾ ਜੰਗਲਾਂ ਵਿੱਚ ਜਾ ਟੋਲ ਵੇ ਦਾਤਾ ਵਸਦਾ ਤੇਰੇ ਕੋਲ ਵੇ ਰੂਦੀ ਜੋੜ ਲੈ ਸ਼ਬਦ ਨਾਲ ਤਾਰ ਵੇ ਕਰ ਮਾਲਿਕ ਨਾਲ ਪਿਆਰ ਵੇ ਬੈਠਾ ਕਟ ਕਟ ਵਿੱਚ ਦਾਤਾਰ ਵੇ ਕਰ ਮਾਲਿਕ ਨਾਲ ਪਿਆਰ ਵੇ ਅਜੈਬ ਲੱਭ ਜਾਏ ਕਿਰਪਾਲ ਜੇ ਦਇਆ ਕਰ ਦੇਵੇ ਮਾਲੋ ਮਾਲ ਜੇ ਅਜੈਬ ਲੱਭ ਜਾਏ ਕਿਰਪਾਲ ਜੇ ਦਇਆ ਕਰ ਦੇਵੇ ਮਾਲੋ ਮਾਲ ਜੇ ਗੁਰੂ ਸੱਚੇ ਨੂੰ ਪਾਲਣਾ ਵਿਸਾਰ ਵੇ ਕਰ ਮਾਲਿਕ ਨਾਲ ਪਿਆਰ ਵੇ ਬੈਠਾ ਕਟ ਕਟ ਵਿੱਚ ਦਾਤਾਰ ਵੇ ਕਰ ਮਾਲਿਕ ਨਾਲ ਪਿਆਰ ਵੇ ਮੇਰੇ ਦਾਤਾ ਜੀ ਸੁਣੋ ਬੇਨਤੀ ਮੇਰੇ ਦਾਤਾ ਜੀ ਸੁਣੋ ਬੇਨਤੀ ਕਰੋ ਮਨ ਜੂਰ ਸੁਣ ਕੇ ਬੇਨਤੀ ਕਰੋ ਮਨ ਜੂਰ ਸੁਣ ਕੇ ਬੇਨਤੀ ਅਰਜ ਗੁਜ਼ਾਰਾ ਸੁਣ ਲੋ ਪੁਕਾਰਾ ਸੁਣ ਲੋ ਪੁਕਾਰਾ ਕਦੀ ਨਾ ਵਿਸਾਰਾ ਅਰਜ ਗੁਜ਼ਾਰਾ ਸੁਣ ਲੋ ਪੁਕਾਰਾ ਸੁਣ ਲੋ ਪੁਕਾਰਾ ਕਦੀ ਨਾ ਵਿਸਾਰਾ ਲਾਵੋ ਪਾਰ ਕਿਨਾਰੇ ਦਾਤਾ ਲਾਵੋ ਪਾਰ ਕਿਨਾਰੇ ਮੇਰੇ ਦਾਤਾ ਜੀ ਸੁਣੋ ਬੇਨਤੀ ਮੇਰੇ ਦਾਤਾ ਜੀ ਸੁਣੋ ਬੇਨਤੀ ਕਰੋ ਮਨ ਜੂਰ ਸੁਣ ਕੇ ਬੇਨਤੀ ਕਰੋ ਮਨ ਜੂਰ ਸੁਣ ਕੇ ਬੇਨਤੀ ਆਤਮਾ ਨੀ ਮਾਣੀ ਸੁਣ ਦੀਨਾ ਬਾਣੀ ਸੁਣ ਦੀਨਾ ਬਾਣੀ ਹੋਈਏ ਨਿਥਾਣੀ ਆਤਮਾ ਨੀ ਮਾਣੀ ਸੁਣ ਦੀਨਾ ਬਾਣੀ ਸੁਣ ਦੀਨਾ ਬਾਣੀ ਹੋਈਏ ਨਿਥਾਣੀ ਹੋ ਗਈਏ ਤੇਰੇ ਸਹਾਰੇ ਦਾਤਾ ਹੋ ਗਈਏ ਤੇਰੇ ਸਹਾਰੇ ਮੇਰੇ ਦਾਤਾ ਜੀ ਸੁਣੋ ਬੇਨਤੀ ਮੇਰੇ ਦਾਤਾ ਜੀ ਸੁਣੋ ਬੇਨਤੀ ਕਰੋ ਮਨ ਜੂਰ ਸੁਣ ਕੇ ਬੇਨਤੀ ਕਰੋ ਮਨ ਜੂਰ ਸੁਣ ਕੇ ਬੇਨਤੀ ਕਾਲ ਪਾਵਰ ਨੇ ਜਾਲ ਬਿਛਾਏ ਜਾਲ ਬਿਛਾਏ ਦਿਲ ਘਬਰਾਏ ਕਾਲ ਪਾਵਰ ਨੇ ਜਾਲ ਬਿਛਾਏ ਜਾਲ ਬਿਛਾਏ ਦਿਲ ਘਬਰਾਏ ਤੇਰੇ ਬਿਨਾ ਦੁੱਖ ਕੌਣ ਤਾਰੇ ਦਾਤਾ ਤੇਰੇ ਬਿਨਾ ਦੁੱਖ ਕੌਣ ਤਾਰੇ ਮੇਰੇ ਦਾਤਾ ਜੀ ਸੁਣੋ ਬੇਨਤੀ ਮੇਰੇ ਦਾਤਾ ਜੀ ਸੁਣੋ ਬੇਨਤੀ ਕਰ
सुन के बेनती करो मन जूर सुन के बेनती होए के दयाल हाल सुनो कृपाल जी नाम देख जाने देवो करो मालो माल जी होए के दयाल हाल सुनो कृपाल जी नाम देख जाने देवो करो मालो माल जी दास अजैब पुकारे दाता दास अजैब पुकारे मेरे दाता जी सुनो बेनती मेरे दाता जी सुनो बेनती करो मन जूर सुन के बेनती करो मन जूर सुन के बेनती लिख सतगुर वल पाया चिट्ठिया दर्द दिया लिख सतगुर वल पाया चिट्ठिया दर्द दिया लिख सतगुर वल पाया लेके चिट्ठी सुनहरा जावी लेके चिट्ठी सुनहरा जावी साडा दुखियां दा हाल सुनावी साडा दुखियां दा हाल सुनावी दसी दुखियां दा हाल आके रूहां नू संभाल तेरे बिना रूहां मुरझाइयां चिट्ठियां दर्दां दियां लिख सतगुर वल पाइयां चिट्ठियां दर्दां दियां लिख सतगुर वल पाया अग पढ़ की जगत विच सारे अग पढ़ की जगत विच सारे तेरे बिना कोई ना ठारे तेरे बिना कोई ना ठारे डूबी जाए जग सारा देवे कोई ना सहारा कटा पाप दिया आछाइया चिट्ठिया दर्दा दिया लिख सतगुर वल पाया चिट्ठिया दर्दा दिया लिख सतगुर वल पाया सतसंग तो जीव हटावे सतसंग तो जीव हटावे काल विषया विच परमावे काल विषया विच परमावे साडा सुन ले संदेश सुना तेरे बिना देश छेती आ संगत दे आसाइया चिट्ठिया दर्दा दिया लिख सतगुर वल पाया चिट्ठिया दर्दा दिया लिख सतगुर वल पाया सच छुपया कूड़ पसारा सच छुपया कूड़ पसारा तेरे बाज ना कोई सहारा तेरे बाज ना कोई सहारा तू है चोला बदलाया पेद अपना छुपाया रूहा कटरे जो काल फसाया चिट्ठिया दर्दा दिया लिख सतगुर वल पाया चिट्ठिया दर्दा दिया लिख सतगुर वल पाया बन सावन दा चन आया बन सावन दा चन आया आके दुखियां दा दर्द वंडाया आके दुखियां दा दर्द वंडाया तेरा नाम कृपाल तू अजैब ते दयाल तेरे नाल परी ता लाया चिट्ठियां दर्दा दिया लिख सतगुर वल पाया चिट्ठियां दर्दा दिया लिख सतगुर वल पाया
ਅੱਜ ਦੀ ਸੁਲਖਨੀ ਕੜੀ ਮੇਰੇ ਸਤਿਗੁਰੂਆਂ ਮਿਲਾਈ ਜੀ ਅੱਜ ਦੀ ਸੁਲਖਨੀ ਕੜੀ ਮੇਰੇ ਸਤਿਗੁਰੂਆਂ ਮਿਲਾਈ ਮੇਰੇ ਵਿੱਚ ਗੁਣ ਕੋਈ ਨਾ ਮੈਂ ਹਾਂ ਪਾਪਨ ਹਤਿਆਰੀ ਜੰਗਲਾਂ ਚ ਰਹੀ ਟੁੰਡਦੀ ਆਪਣੇ ਪਿਆ ਮਿਲਨ ਦੀ ਮਾਰੀ ਮੇਰੇ ਵਿੱਚ ਗੁਣ ਕੋਈ ਨਾ ਮੈਂ ਹਾਂ ਪਾਪਨ ਹਤਿਆਰੀ ਜੰਗਲਾਂ ਚ ਰਹੀ ਟੁੰਡਦੀ ਆਪਣੇ ਪਿਆ ਮਿਲਨ ਦੀ ਮਾਰੀ ਜੀ ਭੁੱਲੀ ਹੋਈ ਜਨਮਾਂ ਦੀ ਮੈਂ ਤਾਂ ਦਰ ਤੇਰੇ ਤੇ ਆਈ ਜੀ ਅੱਜ ਦੀ ਸੁਲਖਨੀ ਕੜੀ ਮੇਰੇ ਸਤਿਗੁਰੂਆਂ ਮਿਲਾਈ ਜੀ ਅੱਜ ਦੀ ਸੁਲਖਨੀ ਕੜੀ ਮੇਰੇ ਸਤਿਗੁਰੂਆਂ ਮਿਲਾਈ ਤੈਥੋਂ ਬਿਨਾ ਸਾਈ ਮੇਰਿਆ ਚੱਲੇ ਦੁਨੀਆਂ ਤੇ ਦੁੱਖ ਮੈਂ ਬਥੇਰੇ ਜਮਦੀ ਮਰਦੀ ਰਹੀ ਹਰ ਥਾਂ ਆਖਿਰ ਆਨ ਕੇ ਡਿੱਗੀ ਦਰ ਤੇਰੇ ਤੈਥੋਂ ਬਿਨਾ ਸਾਈ ਮੇਰਿਆ ਚੱਲੇ ਦੁਨੀਆਂ ਤੇ ਦੁੱਖ ਮੈਂ ਬਥੇਰੇ ਜਮਦੀ ਮਰਦੀ ਰਹੀ ਹਰ ਥਾਂ ਆਖਿਰ ਆਨ ਕੇ ਡਿੱਗੀ ਦਰ ਤੇਰੇ ਜੀ ਹੁਣ ਨਾ ਵਿਛੋੜੀ ਦਾ ਤਿਆ ਤੇਰੇ ਦਰ ਤੇ ਨਿਮਾਣੀ ਜਿੰਦ ਆਈ ਜੀ ਅੱਜ ਦੀ ਸੁਲਖਨੀ ਕੜੀ ਮੇਰੇ ਸਤਿਗੁਰੂਆਂ ਮਿਲਾਈ ਜੀ ਅੱਜ ਦੀ ਸੁਲਖਨੀ ਕੜੀ ਮੇਰੇ ਸਤਿਗੁਰੂਆਂ ਮਿਲਾਈ ਆਸਰਾ ਨਾ ਰਿਹਾ ਕੋਈ ਵੀ ਇੱਕੋ ਤਕਿਆ ਸਹਾਰਾ ਤੇਰਾ ਥੱਕ ਗਈ ਮੈਂ ਪਲ ਪਲ ਕੇ ਕਿਵੇਂ ਲੱਭ ਜਾਏ ਪਿਆਰਾ ਮੇਰਾ ਆਸਰਾ ਨਾ ਰਿਹਾ ਕੋਈ ਵੀ ਇੱਕੋ ਤਕਿਆ ਸਹਾਰਾ ਤੇਰਾ ਥੱਕ ਗਈ ਮੈਂ ਪਲ ਪਲ ਕੇ ਕਿਵੇਂ ਲੱਭ ਜਾਏ ਪਿਆਰਾ ਮੇਰਾ ਮੈਂ ਹੱਥ ਬੰਨ ਕਰਾਂ ਬੇਨਤੀ ਮੈਨੂੰ ਹਰ ਥਾਂ ਹੋਣਾ ਜੀ ਸਹਾਈ ਜੀ ਅੱਜ ਦੀ ਸੁਲਖਨੀ ਕੜੀ ਮੇਰੇ ਸਤਿਗੁਰੂਆਂ ਮਿਲਾਈ ਜੀ ਅੱਜ ਦੀ ਸੁਲਖਨੀ ਕੜੀ ਮੇਰੇ ਸਤਿਗੁਰੂਆਂ ਮਿਲਾਈ ਮਿਲੋ ਕਿਰ ਪਲ ਪਿਆਰਿਆ ਲਾਓ ਲੇਖੇ ਵਿੱਚ ਜਿੰਦੜੀ ਮੇਰੀ ਮਾਫ ਕਰੀ ਪੁੱਲਾਂ ਮੇਰੀਆਂ ਮੈਂ ਆਈ ਹਾਂ ਸ਼ਰਨ ਹੁਣ ਤੇਰੀ ਮਿਲੋ ਕਿਰ ਪਲ ਪਿਆਰਿਆ ਲਾਓ ਲੇਖੇ ਵਿੱਚ ਜਿੰਦੜੀ ਮੇਰੀ ਮਾਫ ਕਰੀ ਪੁੱਲਾਂ ਮੇਰੀਆਂ ਮੈਂ ਆਈ ਹਾਂ ਸ਼ਰਨ ਹੁਣ ਤੇਰੀ ਜੀ ਅਰਜ ਅਜੈਬ ਕਰੇ ਦਾਸੀ ਬਨ ਤੇਰੀ ਮੈਂ ਆਈ ਜੀ ਅੱਜ ਦੀ ਸੁਲਖਨੀ ਕੜੀ ਮੇਰੇ ਸਤਿਗੁਰੂਆਂ ਮਿਲਾਈ ਜੀ ਅੱਜ ਦੀ ਸੁਲਖਨੀ ਕੜੀ ਮੇਰੇ ਸਤਿਗੁਰੂਆਂ ਮਿਲਾਈ।
दुनिया दे विच रूहां ते सदा नहीं ओ रहंदियां दुनिया दे विच रूहां ते सदा नहीं ओ रहंदियां लाह खट के जान भजन जो बैंदियां लाह खट के जान भजन जो बैंदियां दुनिया दे विच रूहां ते सदा नहीं ओ रहंदियां छड के जहान सब ने टुर जाना अपना ए कर हुन होया बेगाना छड के जहान सब ने टुर जाना अपना ए कर हुन होया बेगाना अपना वस जे होंदा जुदाइयां कानू पैंदियां दुनिया दे विच रूहां ते सदा नहीं ओ रहंदियां दुनिया दे विच रूहां ते सदा नहीं ओ रहंदियां हुस्न जवानियां नूं हर कोई चावे मथे दियां लिखियां नूं कौन मिटावे हुस्न जवानियां नूं हर कोई चावे मथे दियां लिखियां नूं कौन मिटावे करमा दे अनुसार ते दुख सुख सहंदियां दुनिया दे विच रूहां ते सदा नहीं ओ रहंदियां लाह खट के जान भजन जो बैंदियां दुनिया दे विच रूहां ते सदा नहीं ओ रहंदियां जिन्हां ने गुरु तो तन मन वारिया पाणा मिठा मन के ते शुकर गुजारिया जिन्हां ने गुरु तो तन मन वारिया पाणा मिठा मन के ते शुकर गुजारिया चौरासी दे गेड़ फेर ना पैंदियां दुनिया दे विच रूहां ते सदा नहीं ओ रहंदियां लाह खट के जान भजन जो बैंदियां दुनिया दे विच रूहां ते सदा नहीं ओ रहंदियां तन किरपाल रूहां के ते तारियां गरीब अजैब दियां कटियां बीमारियां तन किरपाल रूहां के ते तारियां गरीब अजैब दियां कटियां बीमारियां मंजिल तय कर जान जो रस्ते पैंदियां दुनिया दे विच रूहां ते सदा नहीं ओ रहंदियां लाह खट के जान भजन जो बैंदियां दुनिया दे विच रूहां ते सदा नहीं ओ रहंदियां बैठा कट कट विच दातार वे कर मालिक नाल प्यार वे बैठा कट कट विच दातार वे कर मालिक नाल प्यार वे सारी खलकट विच ओदा नूर है रहंदा नेड़े ना ओ दूर है सारी
ਖਲਕਤ ਵਿੱਚ ਉਹਦਾ ਨੂਰ ਹੈ ਰਹਿੰਦਾ ਨੇੜੇ ਨਾ ਉਹ ਦੂਰ ਹੈ ਕਰ ਸ਼ਰਦਾ ਹੋ ਜਾ ਪਾਰ ਵੇ ਕਰ ਮਾਲਿਕ ਨਾਲ ਪਿਆਰ ਵੇ ਬੈਠਾ ਕਟ ਕਟ ਵਿੱਚ ਦਾਤਾਰ ਵੇ ਕਰ ਮਾਲਿਕ ਨਾਲ ਪਿਆਰ ਵੇ ਨਾ ਵਿੱਚ ਮਸੀਤਾਂ ਦੇ ਲੱਭਦਾ ਕਰੀ ਜਾਈਏ ਨਿਤ ਪਾਵੇ ਸਜਦਾ ਨਾ ਵਿੱਚ ਮਸੀਤਾਂ ਦੇ ਲੱਭਦਾ ਕਰੀ ਜਾਈਏ ਨਿਤ ਪਾਵੇ ਸਜਦਾ ਅੰਦਰ ਵੜ ਕੇ ਚਾਤੀ ਮਾਰਵੇ ਕਰ ਮਾਲਿਕ ਨਾਲ ਪਿਆਰ ਵੇ ਬੈਠਾ ਕਟ ਕਟ ਵਿੱਚ ਦਾਤਾਰ ਵੇ ਕਰ ਮਾਲਿਕ ਨਾਲ ਪਿਆਰ ਵੇ ਨਾ ਜੰਗਲਾਂ ਵਿੱਚ ਜਾ ਟੋਲ ਵੇ ਦਾਤਾ ਵਸਦਾ ਤੇਰੇ ਕੋਲ ਵੇ ਨਾ ਜੰਗਲਾਂ ਵਿੱਚ ਜਾ ਟੋਲ ਵੇ